पूर्णम् स्वर्णोपमानद्युति विहतोस्तादिवम् स्वस्ति श्रीमत्समस्तृति परिवनोपि नद्यात् पञ्चास्य गन्धराय उदैव उग्रम् यज्ञेन्द्र लोकाभयतमहितराज्यायुधोदग्रबाहुम्

मनो मे वाचिप्रतिष्ठितम् आविराविर्मेदस्य महाणिस्तश्रुतम् मे मातृहासी अनेनाधीतेनाहोरात्रान् सन्दधामि ऋतम् वदिष्यामि सत्यम् वदिष्यामि भवतु तद्वत्ताम् ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಬೆಂಗಳೂರು ಮತ್ತು ಈಶಾವಾಸ್ಯ ಪ್ರತಿಷ್ಠಾನ ಇವೆರಡರ ಸಹಯೋಗದೊಂದಿಗೆ ನಿಗದಿಗೊಂಡ ಮೊದಲಿನ ಅಂದರೆ ಮೊದಲೇ ನಿಗದಿಗೊಂಡ ಈ ಉಪನ್ಯಾಸ ಮಾಲಿಕೆಯ ಮಧ್ಯದಲ್ಲಿ ಒಂದು ಕೃತಿ ಬಿಡುಗಡೆಯ ಕಾರ್ಯಕ್ರಮವನ್ನು ಪದಾಧಿಕಾರಿಗಳ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಅಂದರೆ ಈ ಕೃತಿ ಈಗಾಗಲೇ ಮೊದಲು ಭಗವದ್ಗೀತೆ ಮೊದಲ ನಾಲ್ಕು ಅಧ್ಯಾಯಗಳ ಬಿಡುಗಡೆಯನ್ನ ಅಂದರೆ ಆ ಅಧ್ಯಾಯಗಳು ಬಿಡುಗಡೆಗೊಂಡಿವೆ ಐದನೇ ಅಧ್ಯಾಯ ಇವತ್ತು ಲೋಕಾರ್ಪಣೆಗೊಳ್ಳಕ್ಕಿದೆ ಅದರ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಈ ಕೃತಿಯನ್ನು ಇವತ್ತು ಬಿಡುಗಡೆ ಮಾಡಲಿ ಮಾಡಲಿಕ್ಕಿರುವಂತಹ ಅತಿಥಿಗಳಾದಂತಹ ಶ್ರೀ ಎಸ್ ಆರ್ ರಾಮಸ್ವಾಮಿಯವರು ಈ ವಿಚಾರ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಅನೇಕ ವಿಚಾರಪೂರ್ಣವಾದ ಮಾತುಗಳನ್ನೇ ಹಿರಿಯರಿಂದ ಆಡಿಸಿ ಜನರನ್ನು ಮತ್ತಷ್ಟು ವಿಚಾರವಂತಿಕೆಯ ತಾರಿಯಲ್ಲಿ ನಡೆಯುವುದಕ್ಕೆ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನು ಈ ಹಿಂದಿನ ಎಲ್ಲ ವ್ಯವಸ್ಥಾಪಕರ ಆಶಯದಂತೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತಹ ರಾಮಸ್ವಾಮಿಯವರು ಅನೇಕ ದೇಶ ದೇಶಕ್ಕೆ ಸಂಬಂಧಪಟ್ಟ ಮತ್ತು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಸ್ಕಾರಗಳನ್ನು ಒಳಗೊಂಡ ಅನೇಕ ಮಾತುಗಳನ್ನು ಕೃತಿಯ ರೂಪದಲ್ಲಿ ಅಚ್ಚೊಳಿಸಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತಹ ಹಿರಿಯರು ಅಹ್ ಅತ್ಯಂತ ಸರಳ ಜೀವಿಗಳಾಗಿಯೂ ನಮ್ಮೊಂದಿಗೆ ನಾವು ಹೇಗೆ ಮಧ್ಯದಲ್ಲಿ ಹೋಗುವಾಗ ಎಲ್ಲರೂ ನಮ್ಮವರು ಅಂತ ನಾವು ಯೋಚನೆ ಮಾಡ್ತೇವೋ ತನ್ನ ಅಂತರವನ್ನು ಕಾಯ್ದುಕೊಳ್ಳದೆ ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಾಣುವಂತಹ ಹಿರಿಯ ಜೀವವಾದ ಆಚ ರಾಮಸ್ವಾಮಿಯವರಿಗೆ ನಾನು ಸಂಸ್ಥೆ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕೃತಿ ಈಗಾಗಲೇ ನಾಲ್ಕು ಅಧ್ಯಾಯಗಳು ಮುಗಿದು ಐದನೇ ಅಧ್ಯಾಯದ ಹರಸಾಹಸವನ್ನು ಅದು ನಮಗೆ ನೋಡಲಿಕ್ಕೆ ಹರಸಾಹಸ ಆಚಾರ್ಯರಿಗೆ ಸಹಜವಾಗಿ ಮೂರು ಆಚಾರ್ಯರ ಕೃತಿಗಳ ಭಾಷ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿ ಅವರದ್ದೇ ಒಂದು ಟ್ಯಾಗ್ ಲೈನ್ ಇದ್ದ ಹಾಗೆ ಕನ್ನಡದ ಕನ್ನಡಿಯಲ್ಲಿ ಅನ್ನುವುದು ಅದನ್ನ ಆಮೇಲೆ ತುಂಬ ಜನ ತಮ್ಮ ತಮ್ಮಲ್ಲಿ ಬಳಸಿಕೊಂಡಿದ್ದಾರೆ ಆದರೆ ಅದು ಕೊಡುಗೆ ಆಚಾರ್ಯರದ್ದು ಅತ್ಯಂತ ಸರಳವಾದ ರೀತಿಯಲ್ಲಿ ಮೂರೂ ವ್ಯಾಖ್ಯಾನಗಳೊಂದಿಗೆ ಅದರ ವಿವರಣೆ ವಿಚಾರಗಳನ್ನು ಕೊನೆಯಲ್ಲಿ ಸೇರಿಸಿ ಈ ಐದನೇ ಅಧ್ಯಾಯ ಇವತ್ತು ನಮ್ಮ ಮುಂದೆ ಪ್ರಕಟ ಆಗಲಿಕ್ಕಿದೆ ಅಂತಹ ಕೃತಿಯನ್ನು ರಚಿಸಿ ಈ ದಿವಸ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಪೂಜ್ಯ ಗೋವಿಂದ ಆಚಾರ್ಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಶಾವಾಸ್ಯ ಪ್ರತಿಷ್ಠಾನ ಇದೇ ರೀತಿಯಾದ ಅನೇಕ ಕೃತಿಗಳನ್ನು ಈ ಹಿಂದೆಯೂ ಬಿಡುಗಡೆ ಮಾಡಿದೆ ಇನ್ನು ಮುಂದೆ ಅಂಥದ್ದೇ ಕೆಲಸಗಳನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ ಅದರ ನಿರ್ವಾಹಕ ವ್ಯವಸ್ಥೆಯಲ್ಲಿ ನಿಂತಿರುವಂತಹ ವಿನಯ ಬನ್ನಂಜಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಬಂದಂತಹ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನ್ನ ಜಯತಿ ಪರಾಶರ ಮುಂದೆ ಬರುತ್ತೆ ಅದರ ಮೊದಲು ಹೇಳಬೇಕಾದ ಕೆಲವು ಮಾತು ಈ ಪುಸ್ತಕದ ಬಗ್ಗೆ ಎರಡೊಂದು ಎರಡು ನಿಮಿಷ ಅಷ್ಟೇ ಅದಕ್ಕಿಂತ ಹೆಚ್ಚೇನು ಮಾತಾಡೋಲ್ಲ ಭಗವದ್ಗೀತೆಯ ಮೂರು ಭಾಷ್ಯಗಳು ಅಂದರೆ ಪ್ರಸಿದ್ಧವಾದ ಆಚಾರ್ಯರು ಆಚಾರ್ಯ ತರ ಇರುವಂಥ ಶ್ರೀ ಶಂಕರರು ಶ್ರೀರಾಮಾನುಜರು ಶ್ರೀಮಧ್ವರು ಇವರು ಮೂರು ಜನ ಆಚಾರ್ಯರ ಭಾಷ್ಯವನ್ನು ಪ್ರಾಯ ಒಂದೇ ಕಡೆ ಯಾವುದೇ ಒಂದು ಭಾಷೆಯಲ್ಲಿ ಅನುವಾದ ಈ ತನಕ ಆಗಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅಂದರೆ ಇದು ಮೂರು ಬಜೆ ಆಚಾರ್ಯರ ಭಾಷ್ಯವನ್ನು ಒಂದು ಕಡೆ ಕೊಟ್ಟು ಆಮೇಲೆ ನನ್ನ ವಿಶ್ಲೇಷಣೆಗಳು ನನ್ನ ಸ್ವಂತ ಅನಿಸಿಕೆಗಳು ಪ್ರಾಯ ನನ್ನ ಔದ್ಧದಿಂದ ಆಚಾರ್ಯರುಗಳ ಅರ್ಥವನ್ನು ನಾನು ಕೆಲವು ಕಡೆ ಆಕ್ಷೇಪ ಮಾಡಿರ್ಬೋದು ಅದನ್ನ ನನ್ನ ಅಧ್ಯಯನಕ್ಕೆ ಕಂಡದ್ದನ್ನು ನಾನು ನಿರ್ದುಷ್ಟವಾಗಿ ಅಥವಾ ನಿರ್ಭಯವಾಗಿ ಬರೆದಿದ್ದೇನೆ ಹಾಗೆ ಆಚಾರ್ಯರ ಭಾಷ್ಯ ಕನ್ನಡದಲ್ಲಿ ಮತ್ತು ಅದರ ಬಗ್ಗೆ ನನ್ನ ಸ್ವಂತ ನನ್ನ ಅಧ್ಯಯನದಿಂದ ನಾನು ಕಂಡುಕೊಂಡ ಸತ್ಯಗಳು ಅಥವಾ ಅಸತ್ಯಗಳು ಅದು ಗೊತ್ತಿಲ್ಲ ನನಗೆ ಅದನ್ನು ನಾನು ಇದರಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದು ನಾಲ್ಕು ಭಾಗಗಳು ಈವಾಗಲೇ ಪ್ರಕಟವಾಗಿವೆ ಐದನೇ ಭಾಗ ಈಗ ಪ್ರಕಟವಾಗ್ತಾ ಇದೆ ಇಲ್ಲಿ ಇವತ್ತು ವಿಶೇಷವಾಗಿ ಈ ಐದು ಭಾಗಗಳು ಮಾರಾಟಕ್ಕಿವೆ ಏನಾದರೂ ತಗೊಳ್ಳದೇ ಇದ್ದರೆ ಅದಕ್ಕೆ ಒಟ್ಟಿಗೆ ಅಷ್ಟು ಸಾವಿರದ ಐನೂರ ಎಪ್ಪತ್ತು ಏನೋ ಆಗುತ್ತೆ ಇವತ್ತಿನಿಂದ ಇಲ್ಲಿ ಉಪನ್ಯಾಸ ಮುಗಿಯುವವರೆಗೆ ಅದನ್ನು ಸಾವಿರದ ಮುನ್ನೂರಕ್ಕೆ ಕೊಡ್ತಾ ಇದ್ದಾರೆ ಪ್ರಕಾಶಕರು ಆಮೇಲೆ ಈ ಪುಸ್ತಕಕ್ಕೆ ಇನ್ನೂರೈವತ್ತು ಬೆಲೆ ಇದನ್ನು ಈ ಉಪನ್ಯಾಸ ಮಾಡಿಕೆ ಮುಗಿಯುವವರೆಗೆ ಇನ್ನೂರ ಇಪ್ಪತ್ತಕ್ಕೆ ಕೊಡ್ತಾ ಇದ್ದಾರೆ ಅಪೇಕ್ಷೆ ಇದ್ದವರು ಮಾಲಿಕೆಯನ್ನು ಐದು ಸಂಪುಟವನ್ನು ತಗೊಳ್ಬಹುದು ಅಥವಾ ಒಂದು ಸಂಪುಟವನ್ನು ತಗೊಳ್ಬಹುದು ಇಷ್ಟು ಹೇಳಿ ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹಿರಿಯರಾದ ರಾಮಸ್ವಾಮಿಯವರ ಕೈಗೆ ಒಪ್ಪಿಸ್ತಾ ಇದ್ದಾರೆ ಆಯಿತು ಒಂದೆರಡು ಮಾತನಾಡೋದಕ್ಕೆ ಪೂರ್ವದಲ್ಲಿ ದೂರದಿಂದ ಒಬ್ಬರು ಹಿತೈಷಿಗಳು ಬಂದಿದ್ದಾರೆ ಅವರು ಪರಿಚಯ ಮಾಡಿಕೊಳ್ತೇನೆ ಈ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಅಮೆರಿಕ ನಿವಾಸಿಗಳು ಅಮೆರಿಕಾದಲ್ಲಿ ಬಗೆ ಬಗೆಯ ಸಾಂಸ್ಕೃತಿಕ ಕಲಾಪಗಳನ್ನು ನಡೆಸ್ತಾ ಇರುವ ಶ್ರೀ ಅಶ್ವಥ್ ಕೊಲಂಬಸ್ ಅಮೆರಿಕಾದಲ್ಲಿರ್ತಾರೆ ಪತ್ನಿ ಉಷಾ ಅಶ್ವತ್ ಅವರು ಬಂದಿದ್ದಾರೆ ಭಾಳ ಸಂತೋಷ ಒಂದು ಮಹತ್ವದ ಗ್ರಂಥ ಈಗ ಲೋಕಾರ್ಪಣೆ ಇದೆ ಐತೆ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇರುವಾಗ ನಡುವೆ ಭಗವದ್ಗೀತೆ ಪ್ರವೇಶ ಮಾಡ್ತಾಯಿದೆ ತನ್ನ ಪ್ರಭುತ್ವವನ್ನು ನಮ್ಮ ನೆನಪಿಗೆ ತರ್ತಾಯಿದೆ ವಿದ್ಯಾವಾಚಸ್ಪತಿ ವಿದ್ಯಾರತ್ನಾಕರ ಪದ್ಮಶ್ರೀ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ ಭಗವದ್ಗೀತೆ ಕನ್ನಡದ ಕನ್ನಡಿಯಲ್ಲಿ ಕೃತಿ ಸರಣಿಯ ಐದನೆಯ ಸಂಪುಟವನ್ನು ಇಲ್ಲಿ ನಡೆದಿರುವ ಪ್ರವಚನಮಾಲೆಯ ಸಂಗಡವೇ ಅದು ಮಧ್ವನಮ ಮಧ್ವನವಮಿಯ ಪಾವನ ಪರ್ವದಲ್ಲಿ ತಮಗೆಲ್ಲ ಲಭ್ಯವಾಗಿಸ ಲಭ್ಯವಾಗಿಸೋದಕ್ಕೆ ಸಾಧ್ಯವಾಗಿರೋದು ನಮಗೆ ಬಹಳ ಆನಂದ ತಂದಿದೆ ಜಟಿಲತೆಗಳಿಂದ ಕೂಡಿದ ಈ ಇಂತಹ ಗ್ರಂಥರತ್ನದ ರಚನೆಯನ್ನು ಪ್ರತಿಕೂಲ ದೇಹ ಸ್ಥಿತಿಯ ಸನ್ನಿವೇಶದಲ್ಲಿ ಆಚಾರ್ಯರಿಂದ ಭಗವಾನ್ ಶ್ರೀಕೃಷ್ಣನೇ ಮಾಡಿಸ್ತಾ ಇದ್ದಾನೆ ಅಂತ ನಾವು ಭಾವಿಸಬೇಕಾಗಿದೆ ಭಗವದ್ಗೀತೆಯನ್ನು ಕುರಿತು ಹೆಚ್ಚು ಹೇಳಬೇಕಾದಿಲ್ಲ ಹೀಗೆ ಹತ್ತು ವರ್ಷ ಹಿಂದೆ ವಾರಾಣಸಿಯ ಒಂದು ದೇವಸ್ಥಾನಕ್ಕೆ ಸಂಬಂಧಿಸಿದ ಮೊಕದ್ದಮೆಯಲ್ಲಿ ತೀರ್ಪನ್ನು ಘೋಷಣೆ ಮಾಡುವಾಗ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀವಾಸ್ತವ ಅನ್ನೋರು ಸಾಂದರ್ಭಿಕವಾಗಿ ಹೇಳಿದರು ನಮ್ಮ ದೇಶಕ್ಕೆ ಒಂದು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮೊದಲಾದ ಲಾಂಛನಗಳು ಇರುವ ಹಾಗೆ ಭಗವದ್ಗೀತೆಯನ್ನು ರಾಷ್ಟ್ರೀಯ ಧರ್ಮಶಾಸ್ತ್ರ ಗ್ರಂಥ ಅಂತ ಪರಿಗಣಿಸೋದು ಸೂಕ್ತ ಇದು ಆ ನ್ಯಾಯಾಧೀಶರು ಹೇಳಿದ ಮಾತು ಅದು ನ್ಯಾಯಾಲಯದಲ್ಲಿ ಇಂಥ ಮಾತನ್ನು ಹೇಳುವ ಸಾಹಸವನ್ನು ಅವರು ಮಾಡಿದ್ರು ಅನ್ನೋದು ಅವರ ನೈತಿಕ ದಾರ್ಢ್ಯವನ್ನು ತೋರಿಸುತ್ತೆ ಸರ್ಕಾರ ಹಾಗೆ ಗಣಿಸ್ಲಿ ಬಿಡಲಿ ಇಡೀ ದೇಶದ ಜನರ ಅಂತರಂಗದಲ್ಲಂತೂ ಭಗವದ್ಗೀತೆಗೆ ಸಮುನ್ನತವಾದ ಸ್ಥಾನ ಸಾವಿರಾರು ವರ್ಷಗಳ ಹಿಂದೆಯೇ ಲಭಿಸಿದ್ದು ಆಗಿದೆ ಇವತ್ತು ಪ್ರಚಾರ ಪ್ರಪಂಚದಲ್ಲಿ ನಾವಿದ್ದೇವೆ ಆದರೆ ಭಗವದ್ಗೀತೆಯ ಮಹತಿ ಯಾವುದೋ ಹಿತಾಸಕ್ತ ಬಣದಿಂದ ಪ್ರಚಾರಗೊಂಡು ಸಿದ್ಧಿಸಿರೋದು ಅಲ್ಲ ಅದು ವ್ಯಾಪಕ ಅಂಗೀಕಾರವನ್ನು ಪಡೆದುಕೊಂಡಿರೋದು ಅದರದೇ ಆದ ಗುಣವತ್ತತೆಯಿಂದ ಮತ್ತು ಅತುಲ್ಯವಾದ ಉದಾತ್ತತೆಯಿಂದ ಅದರ ಘನಿಷ್ಠತೆ ಮತ್ತು ಹರಹು ಅದಕ್ಕೆ ಈ ಅಂಗೀಕಾರ್ಯತೆಯನ್ನು ತಂದುಕೊಟ್ಟಿದೆ ಹೀಗಾಗಿ ಅದನ್ನು ಯಾವುದೇ ಸಂಪ್ರದಾಯದ ಪ್ರಾಕಾರಕ್ಕೆ ಅನುಬಂಧವಾಗಿ ಕಾಣಿಸುವ ನಿಧರ್ಮೀಯರ ಪ್ರಯಾಸಗಳು ಯಾವುದು ನಿಷ್ಪ ಸಫಲವಾಗಿಲ್ಲ ಅದು ಸಫಲವಾಗುವ ಸಾಧ್ಯತೆಯೂ ಇಲ್ಲ ವಾಸ್ತವ ಅಂದರೆ ಭಗವದ್ಗೀತೆಯನ್ನು ಒಂದು ವೇದಾಂತ ಪ್ರತಿಪಾದಕ ಕೃತಿ ಅಂತ ಹೇಳೋದು ಕೂಡ ಕೇವಲ ಔಪಚಾರಿಕವಷ್ಟೇ ಆಗತ್ತೆ ಎಲ್ಲ ಸಂಪ್ರದಾಯಗಳಿಂದ ಅತೀತವಾಗಿ ಮಾನವನ ಜೀವನ ಲಕ್ಷ್ಯವನ್ನು ಮತ್ತು ಅದನ್ನು ಸಾಧಿಸುವ ಮಾರ್ಗವನ್ನು ತಿಳಿಸಿಕೊಡುವ ಅದ್ವಿತೀಯ ಕೈಪಿಡಿ ಭಗವದ್ಗೀತೆ ಅಭಿಜಾತ ಕೃತಿಗಳ ಪ್ರಭಾವ ದೂರಗಾಮಿಯೂ ದೀರ್ಘಕಾಲಿಕವೂ ಆಗತ್ತೆ ಹೀಗೆ ಹೆಚ್ಚು ಗತಿಶೀಲವಾಗತ್ತೆ ಈ ಕೃತಿಗಳು ಅಭ್ಯಾಸಗಳ ಮೇಲೆ ಉಂಟು ಮಾಡುವ ಪರಿಣಾಮ ಸಾಹಿತ್ಯ ಕ್ಷೇತ್ರ ಕಕ್ಷೆಯಿಂದ ಅತೀತವಾದ್ದು ಒಂದು ನಾಗರಿಕತೆಯನ್ನು ರೂಪಿಸುವುದರಲ್ಲಿ ಈ ಕೃತಿಗಳ ಪಾತ್ರ ಮಹತ್ವದ್ದಿರುತ್ತೆ ಮತ್ತು ಇವು ಶಾಶ್ವತ ಮೌಲ್ಯಗಳ ಪ್ರತಿಪಾದಕಗಳಾಗಿರುತ್ತವೆ ಮೌಲ್ಯಗಳ ನಿರ್ಣಯಕ್ಕೆ ಮಾನದಂಡಗಳ ಆಕರಗಳಾಗಿ ಈ ಕೃತಿಗಳು ಒದಗಿ ಬರುತ್ತವೆ ಇಂತಹ ಕೃತಿಗಳು ಜಗತ್ತಿನ ಯಾವುದೇ ಭಾಷೆಯಲ್ಲಿ ಬೆರಳೆಣಿಕೆಯಷ್ಟೇ ಇರುತ್ತವೆ ಸ್ಥಾನೀಯ ಭಾಷೆಗಳಲ್ಲಿ ರಚನೆಗೊಂಡಿದ್ದರೂ ಇವಕ್ಕೆ ದೇಶಕಾಲಾತೀತ ಮಾನ್ಯತೆ ಪ್ರಾಪ್ತವಾಗತ್ತೆ ಕ್ರೈಸ್ತ ಮತದ ಹಿನ್ನೆಲೆಯ ಪ್ರವರ್ತಕರಿಂದ ಈಗ ನೂರೈವತ್ತು ವರ್ಷ ಹಿಂದೆ ಸ್ಥಾಪನೆಗೊಂಡಿರುವ ಅಮೆರಿಕದ ಸೆಂಟೋ ಹಾಲ್ ವಿಶ್ವವಿದ್ಯಾಲಯ ತನ್ನ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯ ಅಧ್ಯಯನವನ್ನು ವಿಧಿಸಿದೆ ಅಂತಹ ನಿದರ್ಶನಗಳ ಪೈಕಿ ಇದು ಒಂದು ಮಾತ್ರ ನ್ಯೂಜೆರ್ಸಿ ಪ್ರಾಂತದಲ್ಲಿ ಇರೋ ಆ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೀತಾ ಇರೋವರಲ್ಲಿ ಹೆಚ್ಚಿನವರು ಯಹೂದ್ಯರು ಕ್ರೈಸ್ತರು ಮುಸ್ಲಿಮರು ಬೌದ್ಧರು ಅಲ್ಲಿಯ ಶಿಕ್ಷಾರ್ಥಿಗಳ ಬೇಡಿಕೆಯನ್ನು ಪೂರೈಸುವುದಕ್ಕಾಗಿ ಅಲ್ಲಿಯ ಪ್ರೊಫೆಸರ್ ಸ್ಟೀಫನ್ ಮಿಚಲ್ ಎನ್ನುವರು ಭಗವದ್ಗೀತೆ ವಿಶೇಷ ನೂತನ ಅನುವಾದವೊಂದನ್ನು ಸಿದ್ಧಪಡಿಸಿ ಪ್ರಕಟಿಸಿದ್ದಾರೆ ಸಾಹಿತ್ಯ ವಲಯದಿಂದ ಆಚೆಗೂ ಭಗವದ್ಗೀತೆಯ ಪ್ರಭಾವ ವಲಯ ಹರಡಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಟರ್ಕಿ ದೇಶದ ಪ್ರಧಾನಿಯಾಗಿದ್ದ ಬುಲೆಂಟ್ ಎಸೆವಿಟ್ ಅವರು ವಿಷಮ ಸಂದರ್ಭಗಳಲ್ಲಿ ಗೀತೆಯಿಂದ ಸಾಂತ್ವನ ಪಡೀತಾ ಇದ್ದದ್ದು ಅಲ್ಲದೆ ಗೀತೆಯ ಅನೇಕ ಶ್ಲೋಕಗಳನ್ನು ತಮ್ಮ ಬಳಕೆಗಾಗಿ ಟರ್ಕಿಶ್ ಭಾಷೆಗೆ ತಾವೇ ಅನುವಾದ ಮಾಡಿ ಇಟ್ಟುಕೊಂಡಿದ್ದರು ಹೀಗೆ ಕಾಲಜೈಯಾದದ್ದು ಭಗವದ್ಗೀತೆ ಅನ್ನೋದಕ್ಕೆ ನಿದರ್ಶನಗಳ ಕೊರತೆ ಇಲ್ಲ ಸಹಜವಾಗಿಯೇ ಬನ್ನಂಜೆ ಗೋವಿಂದಾಚಾರ್ಯರು ಹಿಂದಿನ ವರ್ಷಗಳಲ್ಲಿ ಭಗವದ್ಗೀತೆಯ ಬಗ್ಗೆ ಅನೇಕ ಪ್ರವಚನಗಳನ್ನು ನೀಡಿದ್ದಾರೆ ಗ್ರಂಥಗಳನ್ನು ಬರೆದಿದ್ದಾರೆ ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಕುರಿತ ಅವರ ಧ್ವನಿ ಮುದ್ರಣಗಳೂ ಇವೆ ಗೀತಾ ಚಿಂತನ ಭಗವದ್ಗೀತೆಯಲ್ಲಿ ಹದಿನೆಂಟರ ನಂಟು ಮೊದಲಾದ ಸಾಂದರ್ಭಿಕ ಪ್ರವಚನಗಳ ಧ್ವನಿ ಇವೆ ಅನೇಕ ವರ್ಷ ಹಿಂದೆಯೇ ಆಚಾರ್ಯರು ಭಗವಂತನ ನಲ್ನುಡಿ ಅನ್ನುವ ಹೆಸರಿನಲ್ಲಿ ಹೊರತಂದಿದ್ದ ಭಗವದ್ಗೀತಾನುವಾದವನ್ನು ಓದಿ ನಾವೆಲ್ಲ ಪುಲಕಗೊಂಡಿದ್ದು ನೆನಪಾಗ್ತಾ ಇದೆ ಹೀಗೆ ವರ್ಷಗಳುದ್ದಕ್ಕೂ ಆಚಾರ್ಯರ ಗೀತಾನುಸಂಧಾನ ನಿರಂತರ ನಡೆದಿದೆ ಇವತ್ತು ನಮ್ಮ ಮುಂದೆ ಇರೋದು ಆಚಾರ್ಯರ ಭಗವದ್ಗೀತೆ ಕನ್ನಡದ ಕನ್ನಡಿಯಲ್ಲಿ ಸರಣಿಯ ಐದನೇ ಸಂಪುಟ ಕನ್ನಡದ ಕನ್ನಡಿಯಲ್ಲಿ ಅನ್ನುವ ಉಪಶೀರ್ಷಿಕೆ ಕೇವಲ ಉಪಲಕ್ಷಣವಾಗಿ ಅದನ್ನು ಗ್ರಹಿಸಬೇಕಷ್ಟೇ ಯಾಕಂದರೆ ಕೇವಲ ಕನ್ನಡದಲ್ಲಿ ಇರೋದಷ್ಟೇ ಇದರ ಅಲ್ಲ ಇಂಥ ವಾಮ ಯಾವ ಭಾಷೆಯಲ್ಲೂ ಬಂದೇ ಇಲ್ಲ ಗೀತೆಯ ಮೂಲ ಶ್ಲೋಕಗಳು ಛಂದೋಬದ್ಧ ಅನುವಾದ ಮತ್ತು ಶ್ರೀ ಶಂಕರ ಶ್ರೀರಾಮಾನುಜ ಶ್ರೀಮಧ್ವ ಈ ಮೂವರೂ ಆಚಾರ್ಯರ ಗೀತಾ ಭಾಷ್ಯಗಳ ಅನುವಾದ ಇಲ್ಲಿದೆ ಅಲ್ಲಲ್ಲಿ ಆಚಾರ್ಯ ಭಾಷ್ಯಗಳ ಸ್ವತಂತ್ರ ವಿಶ್ಲೇಷಣೆಯೂ ಇದೆ ಜೊತೆಗೆ ಬನ್ನಂಜಯವರದೇ ಆದ ಅಬ್ ಅತ್ಯುಪಯುಕ್ತ ಟಿಪ್ಪಣಿಗಳೂ ಇವೆ ಹೀಗೆ ಬನ್ನಂಜೆಯವರ ಆರು ದಶಕಗಳ ಚಿಂತನ ಮಂಥನದ ಫಲಿತಗಳಾದ ಒಳನೋಟಗಳು ಈ ಸಂಪುಟಗಳಲ್ಲಿ ತುಂಬಿವೆ ವಿಶ್ಲೇಷಣೆಯ ನಂತರ ಅರ್ಥಸ್ಫುಟೀಕರಣಕ್ಕೆ ಹೊಂದುವ ರೀತಿಯಲ್ಲಿ ಶ್ಲೋಕದ ಪದಶಃ ಅರ್ಥವನ್ನು ಆಚಾರ್ಯರು ಕೊಟ್ಟಿದ್ದಾರೆ ಪ್ರಕೃತ ಸಂಪುಟದ ವಸ್ತುವಾಗಿರುವ ಐದನೆಯ ಅಧ್ಯಾಯದಲ್ಲಿ ದಾರ್ಶನಿಕವಾಗಿ ಮಹತ್ವದ್ದಾದ ಮತ್ತು ಜಿಜ್ಞಾಸುಗಳ ಮನಸ್ಸಿಗೆ ಒಗಟುಗಳೆನಿಸುವ ಭಾಗಗಳು ಇವೆ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಇವುಗಳಲ್ಲಿ ಯಾವುದು ಪ್ರಶಸ್ತ ಇತ್ಯಾದಿ ವಿಷಯಗಳು ಬಂದಿವೆ ಅತ್ಯಂತ ಪ್ರಸಿದ್ಧವಾದ ಪದ್ಮಪತ್ರ ಮೀವಾಂಭಸ ಸುಂದರ ಉಪಮೆ ಬಂದಿರೋದು ಈ ಅಧ್ಯಾಯದಲ್ಲಿಯೇ ಮತ್ತು ಆ ಉಪಮೆ ಇಡೀ ಚಿಂತನೆಗೆ ಕೀಲಕ ಸ್ವರೂಪದ್ದು ಆಗಿದೆ ಆಚಾರ್ಯರು ಹೇಳಿರುವ ಹಾಗೆ ಜಗತ್ತಿನಲ್ಲೇ ಇಂಥ ದೃಷ್ಟಾಂತ ಇದೊಂದೇ ಈ ಮಹಾಕಾವ್ಯಗಳಲ್ಲಿ ನಮಗೆ ಸಿಗದೆ ಇರುವ ಸುಂದರವಾದ ಉಪಮಾನ ವೇದಾಂತ ಗ್ರಂಥದಲ್ಲಿ ಸಿಕ್ಕಿದೆ ಹಿಂದಿನ ಅಂದರೆ ನಾಲ್ಕನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಒಂದು ಹಂತದಲ್ಲಿ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂದಿದ್ದರೆ ಅಲ್ಲಿಂದ ಎಂಟೇ ಶ್ಲೋಕಗಳಾದ ಮೇಲೆ ಆತಿಷ್ಠೋತಿಷ್ಠ ಭಾರತ ಯೋಗದಲ್ಲಿ ನಿಲ್ಲು ಯುದ್ಧಕ್ಕೆ ಸಾಗು ಅನ್ನುವ ಆವಾಹನೆಯನ್ನು ನೀಡ್ತಾನೆ ಮೇಲುನೋಟಕ್ಕೆ ಗೊಂದಲವೆನ್ನಿಸುವ ಈ ಪ್ರಮೇಯವನ್ನು ಸ್ಫುಟೀಕರಿಸಬೇಕಾಗಿತ್ತು ಇದು ಐದನೇ ಅಧ್ಯಾಯದ ಒಂದು ಪ್ರಮುಖ ವಿಷಯ ಸಮಸ್ಯೆ ಉದಿಸಿರುವುದು ಮೂಲವಾಕ್ಯಗಳ ಸಾಂದರ್ಭಿಕತೆಯನ್ನು ಧ್ವನ್ಯಾತ್ಮಕತೆಯನ್ನು ಗಮನಿಸದೆ ಕಲ್ಪಿತ ನೀಲ ನಕ್ಷೆಯೊಂದಕ್ಕೆ ವಾಕ್ಯಗಳ ಅರ್ಥವನ್ನು ಹಲವು ಭಾಷ್ಯಕಾರರು ಹೊಂದಿಸ ಹೊರಟದ್ದರಿಂದ ಸಮಸ್ಯೆ ಉದ್ಭವವಾಗಿದೆ ಈ ವಿವರಗಳನ್ನು ಆಚಾರ್ಯರು ವಿಪತ್ತಿಪೂರ್ವಕವಾಗಿ ಇಲ್ಲಿ ಸ್ಫುಟಗೊಳಿಸಿದ್ದಾರೆ ಸನ್ಯಾಸ ಶಬ್ದಕ್ಕೆ ಒಂದು ಸರ್ವಕರ್ಮ ಸರ್ವಕರ್ಮತ್ಯಾಗ ಮೊದಲಾದ ಪರಿಮಿತ ವಾಚ್ಯಾರ್ಥ ಮಾಡುವುದರಿಂದಲೂ ಸಮಸ್ಯೆ ಉದ್ಭವಿಸಿದೆ ಭಗವದ್ಗೀತೆ ಒಂದು ತತ್ವಾನುಸಂಧಾನ ಗ್ರಂಥ ಅನ್ನುವ ಮೂಲ ಅಧಿಷ್ಠಾನವನ್ನು ಮರೆತರೆ ಇಂತಹ ಆಭಾಸಗಳು ಘಟಿಸುತ್ತವೆ ಪರಿಹಾರ ಸರಳವೇ ಆಗಿದೆ ಗೀತೆ ಹೊರಟಿರುವುದೇ ಅರ್ಜುನ ಅರ್ಜುನನನ್ನು ಕರ್ಮದಲ್ಲಿ ತೊಡಗಿಸುವುದಕ್ಕೋಸ್ಕರ ಅ ಇದನ್ನು ಮನಸ್ಸಿನಲ್ಲಿ ಧರಿಸಿದರೆ ಕರ್ಮದ ಸ್ಥಾನವನ್ನು ಅಲ್ಲಗಳೆಯುವ ಸಂಭವವೇ ಬರೋದಿಲ್ಲ ದ್ವಂದ್ವತ್ಯಾಗ ಮತ್ತು ಕರ್ತವ್ಯ ನಿಷ್ಠೆ ಎರಡೂ ಮೋಕ್ಷ ಸಾಧನಗಳು ಅನ್ನುವ ಮೂಲವಾಕ್ಯವೇ ಇದಕ್ಕೆ ಪರಿಹಾರವನ್ನು ಕೊಟ್ಟಿದೆ ಆದರೂ ಚರ್ಚೆಯನ್ನು ತಪ್ಪಿಸೋ ಹಾಗಿಲ್ಲ ಏಕೆಂದರೆ ಬರೀ ನಿರ್ಣಯ ಹೇಳಿಬಿಟ್ರೆ ಪರ್ಯಾಪ್ತವಾಗೋದಿಲ್ಲ ನಿರ್ಣಯದ ಹಿಂದಿನ ಚಿಂತನ ಪ್ರಕ್ರಿಯೆಯನ್ನು ಸಾಧಕನಿಗೆ ತಿಳಿಸೋದು ಅವಶ್ಯವಾಗತ್ತೆ ಇದು ಶಾಸ್ತ್ರಾಭ್ಯಾಸದಿಂದ ಆಗುವ ಲಾಭ ಇಡೀ ಜಿಜ್ಞಾಸೆ ಸೂಕ್ಷ್ಮ ಸ್ವರೂಪದ್ದಾದ್ದರಿಂದ ಕೆಲವು ಸಾಮಾನ್ಯ ಶಬ್ದಗಳನ್ನು ಮೂಲದಲ್ಲಿ ಗೀತಾಚಾರ್ಯ ಪಾರಿಭಾಷಿಕಗೊಳಿಸಿ ಹೆಚ್ಚಿನ ಅರ್ಥವ್ಯಾಪ್ತಿಯನ್ನು ನೀಡಿದ್ದಾನೆ ಸುನಿಶ್ಚಿತಂ ಅಧಿಗಚ್ಛತಿ ಇತ್ಯಾದಿ ಈ ಹೆಚ್ಚಿನ ಅರ್ಥವಿಶೇಷಗಳನ್ನು ಬನ್ನಂಜಿಯವರು ಪ್ರಕಟೀಕರಿಸಿದ್ದಾರೆ ಉದಾಹರಣೆಗೆ ನಚಿರೇಣ ಅಧಿಗಚ್ಚತಿ ಎಂದರೆ ಸಾಧನೆ ಪಕ್ವವಾದ ಕೂಡಲೇ ಪ್ರಾರಬ್ಧ ಕರ್ಮ ಮುಗಿದ ಕೂಡಲೇ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಈ ರೀತಿ ವಿವರಿಸ್ತಾರೆ ಬನ್ನಂಜಿಯವರ ಇಂತಹ ಸೂಕ್ಷ್ಮ ಸ್ಪಷ್ಟೀಕರಣಗಳನ್ನು ಗ್ರಂಥದ ಉದ್ದಕ್ಕೂ ಕಾಣ್ತೇವೆ ಹೀಗೆ ಮೂಲದ ಪದ್ಯಾನುವಾದ ಶಬ್ದಾರ್ಥ ಆಚಾರ್ಯತ್ರಯರ ವ್ಯಾಖ್ಯಾನಗಳ ಅನುವಾದ ಆ ವ್ಯಾಖ್ಯಾನಗಳ ವಿಶ್ಲೇಷಣೆ ಸ್ವತಂತ್ರವಾದ ಅರ್ಥ ಸ್ಫುಟೀಕರಣ ಸಾಧಕೋಪೆಯಾಗಿ ಮಥಿತಾರ್ಥ ವಿಶ್ಲೇಷಣೆಗೆ ಪೂರಕವಾದ ಉಪನಿಷತ್ತುಗಳ ಮತ್ತು ವಾಂಗ್ಮಯದ ಉದ್ಧತಗಳು ಇಷ್ಟು ಅಧ್ಯಯನ ಪರಿಕರಗಳನ್ನು ಒಂದು ಕಡೆ ಲಭ್ಯವಾಗಿಸಿರುವ ಭಗವದ್ಗೀತೆಯ ಆವೃತ್ತಿ ನಮಗೆ ತಿಳಿದ ಹಾಗೆ ಬೇರೆ ಯಾವ ಭಾಷೆಯಲ್ಲೂ ಬಂದಿಲ್ಲ ನಮ್ಮಂಥವರಿಗೆ ಈ ಕನ್ನಡದ ಕನ್ನಡಿಯಿಂದ ಆಚೆಗೆ ಬೇರಾವ ಗ್ರಂಥಗಳ ಅವಶ್ಯಕತೆಯೂ ಬೀಳಲಾರದು ಅಂತ ಖಾತರಿಯಾಗಿ ಹೇಳಬಲ್ಲೆ ಇದು ಬನ್ನಂಜಯ ಗೋವಿಂದಾಚಾರ್ಯರಿಂದ ಸಂದಿರುವ ಕೈಂಕರ್ಯಗಳಲ್ಲಿ ಪ್ರಜ್ವಲವಾದ್ದು ಅನುಪಮವಾದ್ದು ಮತ್ತು ಇದು ಬನ್ನಂಜಯವರಿಂದ ಮಾತ್ರ ಸಾಧ್ಯವಾಗುವಂತಹದ್ದು ಈ ಮಹತ್ವದ ಕೃತಿ ಸರಣೆಗಾಗಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಇಡೀ ಆಸ್ತಿಕ ಸಮಾಜದ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಉಳಿದ ಸಂಪುಟಗಳು ಶೀಘ್ರವಾಗಿ ಹೊರಬರುವಂತೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಮಂಗಳವಾಗಲಿ ಮಹಾರಾಜ ಬೇಗ ಬೇಗ ಮುಗಿಪಡಿ ಹೆಚ್ಚು ಬರ್ತಂಬರ ಚುಟುಕಾಗಿ ಬಹಳ ಚುಟುಕಾಗಿ ಮುಗಿಸ್ಬೇಕು ಈ ಹೊತ್ತು ಕೃತಿಯ ಬಿಡುಗಡೆ ಆಗಿದೆ ಬಿಡುಗಡೆ ಮಾಡಿಕೊಟ್ಟಂತಹ ಎಸ್ ಆರ್ ರಾಮಸ್ವಾಮಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಅದರ ಹಿನ್ನೆಲೆಯನ್ನು ಆಚಾರ್ಯರ ಆ ಕೃತಿಯ ಅಪೂರ್ವತೆಯನ್ನು ಕೂಡ ತನ್ನ ಭಾಷಣದಲ್ಲಿ ಅವರು ತೋರಿಸಿ ಕೃತಿಯ ಮಹತ್ವದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಪರಿಚಯಿಸಿಕೊಟ್ಟಿದ್ದಾರೆ ಈ ಕೃತಿಯನ್ನು ರಚನೆ ಮಾಡಿಕೊಟ್ಟು ಇದರ ಅವಕಾಶ ಅವ ಉಪಲಬ್ಧಿಯನ್ನು ನಮಗೆ ಕೊಡಿಸಿದಂತಹ ಪೂಜ್ಯ ಆಚಾರ್ಯರಿಗೂ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಸಹಕರಿಸಿದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ जयति पराशर परशरसूनु सत्यवती हृदय नंदनों व्या यमलगलिम वायमृत जगत्बुजोगाभदम्य हृदुज दक्षिण लक्षण्यम ललित मुद्रि विज्ञान मुद्रम भज भज अनंतमित्याल्पगन्तम् प्रणतवान् प्राणीनाम प्राणभूतम् प्रणतिभिः प्रीणयेम पूर्णभूतम् भवदवोष्णेन तत्त्व्यमनन् भूवि परं नाथमप्रेक्षमणन् भुवना मान्येन च अन्येन, अन्येन दोषना भवतु भीर्मायति न सान्त्वयन्तम् प्रणतवान् प्राणीनाम प्राणभूतम् ಪ್ರಣತಿಭಿ ಪ್ರೀಣಯೇ ಪೂರ್ಣ ಬೌದ್ಧ ಈ ಪುಸ್ತಕದ ಬಗ್ಗೆ ನಾನೇನು ಹೇಳೋಲ್ಲ ನೀವು ಅದನ್ನು ಕೊಂಡುಕೊಂಡು ಓದಿದರೆ ಅದು ಎಷ್ಟು ಚೆನ್ನಾಗಿದೆಯೋ ಎಷ್ಟು ಚೆನ್ನಾಗಿಲ್ಲೋ ನಿಮಗೆ ಗೊತ್ತಾಗುತ್ತೆ ನೀವೇ ಜಡ್ಜಸ್ ನಾನಲ್ಲ ಈಗ ನಾನು ನೇರ ಉಪನಿಷತ್ತಿಗೆ ಪ್ರವೇಶ ಮಾಡ್ತಾಯಿದ್ದೇನೆ ರಾಮಸ್ವಾಮಿಯವರು ಹೇಳಿದರು ಹೌದು ಇವತ್ತು ಆಚಾರ್ಯ ಮಧ್ವರು ಬದರಿಗೆ ಹೋದ ದಿನ ಯಾಕೆಂದರೆ ಬೇರೆ ಯತಿಗಳಿಗೆಲ್ಲ ಬೃಂದಾವನ ಇದೆ ಆಚಾರ್ಯರಿಗೆ ಬೃಂದ ಯಾಕಂದರೆ ಅವರು ಯಾರಿಗೂ ಕಾಣಿಸ್ಕೊ ಏಕೋನಾಶೀತಿ ವರ್ಷಾಣಿ ಹುತ್ವಾ ಮಾನುಷದೃಷ್ಟಿಗ ಮಾಘ ಮಾಘಶುದ್ಧ ನವಮ್ಯಾಂ ಬದರಿಂಯು ಒಂದು ಪಿಂಗಳ ಸಂವತ್ಸರದಂದು ಎಪ್ಪತ್ತೊಂಬತ್ತು ವರ್ಷ ತನ್ನ ಶಿಷ್ಯಂದ್ರ ಜೊತೆಗೆ ಓಡಾಡ್ತಾ ಇದ್ದು ಒಂದು ಪಿಂಗಳ ಸಂವತ್ಸರದಂದು ಶುದ್ಧ ನವಮಿ ಎಂದು ಎಲ್ಲರನ್ನು ಬೀಳುಕೊಟ್ಟು ಬದಲಿಗೆ ಹೊರಟು ಹೋದರು ಅಷ್ಟೇ ಅವರೇ ಅವ್ರದ್ದು ವಿವರ ಸಿಗ್ತಾ ಇಲ್ಲ ಅವರು ಅವರು ದೇಹತ್ಯಾಗ ಮಾಡಿದ್ದು ನಮಗೆ ಸಿಗುವಂಥ ರೀತಿಯಲ್ಲಿ ದೇಹತ್ಯಾಗ ಮಾಡಿಲ್ಲ ಹೋದರು ಅಂಥ ದಿನ ಇದು ಶುದ್ಧ ನವಮಿ ಅಥವಾ ಮಕರ ಶುದ್ಧ ನವಮಿ ಆ ಒಂದು ವಿಶೇಷ ಏನು ಅಂದರೆ ನಾವು ಇವತ್ತು ನೋಡತಕ್ಕಂಥ ಐತರೆಯದ ಭಾಗ ಉಂಟಲ್ವಾ ಖಂಡ ಅದಕ್ಕೆ ಬಾಧ್ಯವಖಂಡ ಅಂತ ಹೆಸರು ಬಾದ್ವಾ ಅಂತಂದರೆ ವಾಯುದೇವರು ಮಧ್ವರು ವಾಯುವಂಶ ಸಂಭೂತರು ಅಂತೂ ಪ್ರಸಿದ್ಧಿ ಅದನ್ನ ಅವರದ್ದೇ ಖಂಡ ನಾವು ಹೇಗೆ ನೋಡ್ತಾ ಇದ್ದೇವೆ ಆ ಉಪನಿಷತ್ತಿನ ಉಪಾಸನೆಗಳಲ್ಲಿ ಸಂಹಿತ ಉಪಾಸನೆಯಲ್ಲಿ ವಾಯುದೇವರು ಹೇಗೆ ಉಪಾಸನೆ ಮಾಡ್ತಾಯಿದ್ದರು ಸಂಹಿತೆಯನ್ನು ಯಾರ್ಯಾರೋ ಋಷಿಗಳದ್ದೆಲ್ಲ ಹೇಳಿದರು ಪ್ರಜಾಪತಿ ಸಂಹಿತ ಅಂತ ಶಿವ ಹೇಗೆ ಉಪಾಸನೆ ಮಾಡ್ತಿದ್ದ ಅನ್ನೋದನ್ನು ಹೇಳಿದರು ವಾಯು ಹೇಗೆ ಉಪಾಸನೆ ಮಾಡ್ತಿದ್ದರು ಸಂಹಿತ ಉಪಾಸನೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ಒಂದು ದೊಡ್ಡ ಪೀಠಿಗೆ ಹೇಳ್ತಾರೆ ಚತ್ವರ ಪುರುಷ ಇತಿ ಬಾಧ್ವ ಬಹಳ ಜನ ಬಾಧ್ವ ಅಂದರೆ ಬದ್ಧ್ವನ ಮಗ ಬಾಧ್ವ ಅಂತ ಬದ್ಧ ಅಂತ ಒಬ್ಬ ಇದ್ದರೆ ಅಲ್ವ ಬದ್ಧ್ವನ ಮಗ ಆಗೋದು ಬದ್ಧವಾ ಅಂತ ಋಷಿಯೇ ಇಲ್ಲ ಆದ್ದರಿಂದ ಬದ್ವ ಇದು ಬಾಧ್ವ ಇದ್ದದರಿಂದ ಬದ್ಧನ ಮಗ ಇರಬೇಕು ಅಂತ ಹೈಪೋಥೆಟಿಕಲ್ ಅಲ್ಲ ಅದು ಬದ್ಧವನ ಮಗ ಬಾಧ್ವ ಅಲ್ಲ ಬದ್ಧ ಅಂತ ಒಬ್ಬ ಋಷಿಯೇ ಇಲ್ಲ ಅದರಿಂದ ಬಾಧ್ವ ಅನ್ನುವಂಥದ್ದು ಶಾಸ್ತ್ರೀಯವಾದ ಅರ್ಥ ಸಂಸಾರ ಬಾಧಿತೈ ಪ್ರಾಪ್ಯ ಬಾಧ್ವೋ ವಾಯುರುದಾಹ ಬಾಧ್ವ ಅಂದರೆ ಬಾಧ ಬಾಧ ಅಂದರೆ ಬಾಧಿತ ಅಂದರೆ ಸಂಸಾರದ ಪೀಡೆಗೆ ಒಳಗಾದವನು ಅವನು ಬಾಧ ಬಾಧಿತ ಅನ್ನೋದರ ಅಬ್ರಿವಿಯೇಷನ್ ಅದು ಸಂಸಾರದ ಬಾಧೆಗೆ ಒಳಗಾದವನು ಯಾರನ್ನು ಕೊನೆಗೆ ಶರಣಾಗಬೇಕೋ ಅವನು ಬಾಧ್ವ ಬಾಧಿತೈ ವೀಯತೆ ಪ್ರಾಪ್ಯತೆ ಇದು ಬಾಧ್ವ ಯಾಕೆ ಬಿಡುಗಡೆಗೋಸ್ಕರ ಯಾಕೆಂದರೆ ಅವನು ತಸ್ಮಿನ್ನ ಮಾತ ರಿಶ್ವಾದ ಧಾತಿ ನಾವು ಮಾಡಿದ ಕರ್ಮಗಳನ್ನೆಲ್ಲ ಭಗವಂತನಿಗೆ ಮುಟ್ಟಿಸುವವರು ಅವರು ನಮ್ಮನ್ನು ಬಿಡುಗಡೆಯ ದಾರಿಯಲ್ಲಿ ಕರ್ಕೊಂಡು ಹೋಗುವವರವರು ಆದ್ದರಿಂದ ಬಿಡುಗಡೆಯನ್ನು ಬಯಸುವ ಪ್ರತಿಯೊಬ್ಬ ಸಾಧಕರೂ ವಾಯುವನ್ನು ಆಶ್ರಯಿಸ್ತಾರೆ ಆಯಿತು ಏನು ಹೇಳ್ತಾನೆ ಅವನು ಚತ್ವಾರ ಪುರುಷಾ ಇತಿ ಬಾಧ್ವ ಪ್ರಪಂಚದಲ್ಲಿ ಸಾಧಕ ಪ್ರಪಂಚದಲ್ಲಿ ನಾಲ್ಕು ಬಗೆಯ ಪುರುಷರಿದ್ದಾರೆ ಅಂತ ಅಂದರೆ ಪುರುಷರು ಅಂದರೆ ಈ ದೇಹದಲ್ಲಿ ಪುರ ಅಂದರೆ ದೇಹ ತಾನೆ ಎಲ್ಲ ದೇಹ ಅಲ್ಲ ಮನುಷ್ಯ ಶರೀರಕ್ಕೆ ಪುರ ಅಂತಾರೆ ಪುರ ಅಂದರೆ ಪರ್ಫೆಕ್ಟ್ ಬಾಡಿ ಪೂರ್ಣತೆಯನ್ನು ಪಡೆದ ಶರೀರ ಅದು ಮನುಷ್ಯ ಶರೀರ ಪ್ರಾಣಿಗಳ ಶರೀರ ಅಲ್ಲ ಮರಗಳ ಶರೀರ ಅಲ್ಲ ಅದರಿಂದ ಪುರ ಅಂದರೆ ಮನುಷ್ಯ ಶರೀರ ಮನುಷ್ಯ ಶರೀರದಲ್ಲಿ ಇರತಕ್ಕ ಶಕ್ತಿಗಳು ಪುರುಷಗಳು ಪುರಿ ಶರತೆ ಅಥವಾ ಪುರಿ ಸೀದಂತಿ ಮನುಷ್ಯ ಶರೀರದಲ್ಲಿ ನಾಲ್ಕು ಬಗೆಯ ಶಕ್ತಿಗಳು ಕೆಲಸ ಇವೆ ಅಂತ ವಾಯು ಹೇಳಿದಾಗ ಚಾರ ಪುರುಷ ಇದೆ ಬಾಧ್ವ ಯಾರು ನಾಲ್ಕು ಶಕ್ತಿಗಳು ಅಂತ ಹೇಳ್ತಾರೆ ಶರೀರ ಪುರುಷ ಛಂದಪುರುಷ ವೇದಪುರುಷ ಮಹಾಪುರುಷ ಇತಿ ನಾಲ್ಕು ಶಕ್ತಿಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಪುರುಷ ಅಂದರೆ ಗಂಡಸಿನಲ್ಲಿ ಮಾತ್ರ ಅಲ್ಲ ಯಾಕಂದರೆ ಅದಕ್ಕೆ ಪುರದಲ್ಲಿ ಮನುಷ್ಯ ಶರೀರದಲ್ಲಿರುವ ನಾಲ್ಕು ಶಕ್ತಿಗಳು ಇದು ಗಂಡಸರಲ್ಲಿಯೂ ಇರುವಂಥದ್ದು ಹೆಂಗಸರಲ್ಲಿಯೂ ಇರಬಹುದಾದ್ದು ಗಂಡಸರಲ್ಲಿ ಇರಬಹುದು ನಾಲ್ಕು ಬಗೆಯ ಶಕ್ತಿಗಳು ಒಬ್ಬ ಸಾಧಕನಾದ ಜೀವನಲ್ಲಿ ಇವೆ ಯಾವುದೋ ಪುರದಲ್ಲಿ ಶಕ್ತಿಗಳು ಶರೀರ ಪುರುಷ ಪುರುಷಃ ವೇದ ಪುರುಷ ಮಹಾಪುರುಷ ಮೊದಲನೇದಾಗಿ ನಮಗೆ ಈ ಎಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬೇಕಾದ ಒಂದು ಪರ್ಫೆಕ್ಟ್ ಬಾಡಿ ಉಂಟಲ್ವಾ ಅದೇ ದೊಡ್ಡ ಕೊಡುಗೆ ಪ್ರಾಣಿಗಳಿಗೆ ಇಲ್ಲ ನಮಗೆ ಕೈಯೇ ಇಲ್ಲ ಮನುಷ್ಯನಿಗೆ ಎಲ್ಲ ಅಂಗಗಳು ಪೂರ್ಣವಾಗಿರ್ತಕ್ಕ ಶರೀರ ಇದೆ ಆ ಶಕ್ತಿಯನ್ನು ಕೊಟ್ಟವ ಯಾರು ಶರೀರ ಪುರುಷ ಶಿವ ಅದರಿಂದ ಮೊದಲನೇದಾಗಿ ಒಂದು ಪರಿಪೂರ್ಣವಾದ ದೇಹ ಅದರಿಂದ ನಮ್ಮ ಎಲ್ಲ ಮುಂದಿನ ಚಟುವಟಿಕೆಗಳಿಗೆ ಪೀಠಿಕೆ ಅಥವಾ ಪಂಚಾಂಗ ದೇಹ ಈ ದೇಹವೇ ಇಲ್ಲದಿದ್ದರೆ ಮುಂದೆ ಏನು ಮಾಡಲಿಕ್ಕೆ ಉಂಟು ಆ ದೇಹವನ್ನು ಕೊಟ್ಟವನು ಧ್ಯೇಯ ಪಂಚಮುಖೋ ರುದ್ರಃ ಈ ಪಂಚಭೂತಾತ್ಮಕವಾದ ದೇಹವನ್ನು ಕೊಟ್ಟವನು ಪಂಚಮುಖನಾದ ಶಿವ ಯಾಕೆಂದರೆ ಪಂಚಭೂತಗಳ ಸೃಷ್ಟಿ ಶಿವನಿಂದ ಆದದ್ದು ಆತ್ಮನ ಆಕಾಶಸಂಭೂತ ಆತ್ಮ ಅಂದರೆ ಅಹಂಕಾರ ತತ್ವದ ಅಭಿಮಾನಿಯಾದ ಶಿವನಿಂದ ಆಕಾಶ ಹುಟ್ಟಿತು ವಾಯು ಹುಟ್ಟಿದ ತೇಜಸ್ಸು ಹುಟ್ಟಿತು ನೀರು ಹುಟ್ಟಿತು ಮಣ್ ಪಂಚಭೂತಗಳ ಜನಕ ಪಂಚಮುಖ ಆದ್ದರಿಂದ ಈ ಪಂಚಭೂತಾತ್ಮಕವಾದ ಶರೀರ ಅದನ್ನು ಸುವಸ್ ಸುವ್ಯವಸ್ಥಿತವಾಗಿ ನಮಗೆ ಕೊಟ್ಟವನು ಶರೀರ ಪುರುಷ ಶಿವ ಒಬ್ಬ ಶರೀರ ಪುರುಷ ಆಯಿತು ಈ ಶರೀರ ಅಂತಕ್ಕಂಥದ್ದು ಆದಮೇಲೆ ಇದಕ್ಕಿಂತ ಬೆಳವಣಿಗೆ ಅದರ ನಂತರ ಬರುವಂತಹದ್ದು ಈ ಶರೀರದಲ್ಲೂ ಒಂದು ವಿಶೇಷ ಇದೆ ಜಗತ್ತಿನ ಸಮಸ್ತ ಪ್ರಾಣಿಗಳಿಗಿಂತ ವಿಶಿಷ್ಟವಾದ ಒಂದು ವೈಶಿಷ್ಟ್ಯ ಈ ಶರೀರದಲ್ಲದೇನು ಅಂದರೆ ಈ ಶರೀರಕ್ಕೆ ಮಾತಾಡಲಿಕ್ಕೆ ಬರುತ್ತೆ ಪುರುಷ ಮಾತನಾಡಿಸುವ ಒಂದು ಡಿವೈನ್ ಪವರ್ನ ಒಳಗಿದೆ ಬೇರೆ ಯಾವ ಪ್ರಾಣಿ ಮಾತಾಡಲಿಕ್ಕೆ ಬರುತ್ತೆ ಯಾವ ನಾನು ಅದಕ್ಕೆ ಮನುಷ್ಯ ಶರೀರ ಅಂತ ಹೇಳಿದೆ ಯಾಕೆಂದರೆ ದೇವತೆಗಳಿಗೆ ಸಂಬಂಧ ಇಲ್ಲ ಇದು ಅವ್ರಿಗೆ ಮಾತಾಡಲಿ ಬರಲಿ ಬಿಡಲಿ ಅದು ಬೇರೆ ಇದು ಉಪಾಸನೆಗೆ ಸಂಬಂಧಪಟ್ಟ ಮನುಷ್ಯರ ದೇಹದಲ್ಲಿರುವ ಶಕ್ತಿಗಳು ಎರಡನೆಯದ್ದು ಛಂದ ಪುರುಷ ಛಂದಸ್ಸು ಅಂದರೆ ನಮಗೆ ಹೇಗೆ ಬೇಕೋ ಹಾಗೆ ಛಂದಸ್ಸು ಅಂದರೆ ಇಚ್ಛೆ ನಮ್ಮ ಇಚ್ಛೆಗೆ ಬೇಕಂತೆ ವರ್ಣಗಳನ್ನು ಜೋಡಿಸಿ ಆಡುವ ಸಂಭಾಷಣೆ ಛಂದಸ್ಸು ಛಂದಸ್ಸು ಅಂದರೆ ಮೀಟರ್ ಅಂದರೂ ಅರ್ಥ ಇದೆ ಇಲ್ಲಿ ಅದು ಅಷ್ಟೇ ಅಲ್ಲ ನಮಗೆ ಬೇಕಾದಂತೆ ಮೀಟರು ಅಂದರೂ ಒಂದು ಅಕ್ಷರಗಳ ವಿಶಿಷ್ಟ ಸಂಯೋಜನೆ ಅಲ್ವಾ ಹಾಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಹೇಗೆ ಶಬ್ದಗಳನ್ನು ಜೋಡಿಸಬೇಕೋ ಹಾಗೆ ಜೋಡಿಸಿಯ ಮಾತುಗಾರಿಕೆ ಉಂಟಲ್ವ ಅದು ಛಂದಸ್ಸು ಅದು ಬಹಳ ಜನಕ್ಕೆ ತಾವು ಏನು ಹೇಳಬೇಕು ಅಂತ ಅಪೇಕ್ಷೆ ಉಂಟು ಅದು ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಛಂದಸ್ಸು ಬೇಕು ಅಂತ ಇಚ್ಛಾಶಕ್ತಿ ಬಹಳ ಜನಕ್ಕೆ ಏನು ಅಂದರೆ ಭವಂತಿತೇ ಸಭ್ಯತಮಾಹ ವಿಪಶ್ಚಿತ ಮನೋಗತ ಬಾಚಿ ನೀವು ಅಂತಿ ಅಂತ ಭಾರವಿ ಹೇಳ್ತಾನೆ ದೊಡ್ಡ ವಿದ್ವಾಂಸರಪ್ಪ ಅವರು ಯಾರು ಮನಸ್ಸಿನಲ್ಲಿದ್ದದ್ದನ್ನು ಬಾಯಲ್ಲಿ ಹೇಳಲಿಕ್ಕೆ ಬರುತ್ತಲ್ವ ದೊಡ್ಡ ಕಲೆ ಕೆಲವರಿಗೆ ಉಂಡದ್ದು ಬಾಯಲ್ಲಿ ಬರುತ್ತೆ ಹೊರತು ಒಳಗಿದ್ದ ವಿಷಯ ಹೊರಗೆ ಬರೋದೇ ಇಲ್ಲ ಬಾಯಲ್ಲಿ ಅದು ಯ ಏನೋ ಒಂದು ಹೇಳಬೇಕು ಅಂತ ಯೋಚನೆ ಮಾಡಿದ್ದೇವೆ ನೋಡಿ ಹೊರಗೆ ಬರೋದಿಲ್ಲ ಅಂತ ಒದ್ದಾಡ್ತಾರೆ ಸೊ ನಾವು ಏನು ಹೇಳಬೇಕೋ ಅದನ್ನು ಶಬ್ದ ರೂಪದಿಂದ ಇನ್ನೊಬ್ಬನಿಗೆ ಅರ್ಥವಾಗುವಂತೆ ಹೇಳುವುದು ಛಂದಸ್ ಅದನ್ನು ಒಳಗೊಂದು ಶಕ್ತಿ ಉಂಟಲ್ಲ ಯಾಕೆ ನಾವು ಮಾತಾಡ್ತೇವೆ ಇನ್ನೊಬ್ಬರಿಗೆ ಅರ್ಥ ಆಗುವಾಗ ಹೇಳ್ತೇವೆ ಬೇರೆ ಯಾವ ಪ್ರಾಣಿಗೂ ಇಲ್ಲ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲಿ ನಮ್ಮ ಭಾವನೆಗಳನ್ನು ಇನ್ನೊಬ್ಬರಿಗೆ ಮಾತಿನ ಮೂಲಕ ಮುಟ್ಟಿಸುವ ಶಕ್ತಿ ಇರುವುದು ಮನುಷ್ಯರಿಗೆ ಮಾತ್ರ ಅದು ಒಳಗಿನಿಂದ ಆಕೆರಸ ಮಾಡತಕ್ಕವನು ಯಾರು ಪುರುಷಃ ಒಳಗೊಬ್ಬ ಛಂದಪುರುಷ ದೇಹ ಕೊಟ್ಟ ಶಿವ ದೇಹವೇ ಹೇಳಿದರೆ ಅದು ಮತ್ತೆ ಯೋಚನೆ ಮಾಡೋದು ಮಾತಾಡೋದು ಮಾ ಯಾವುದೂ ಇಲ್ಲ ಆಮೇಲೆ ಮಾತು ಬಂತು ಈ ದೇಹದಲ್ಲಿ ಒಂದು ಅದ್ಭುತವಾದ ಶಕ್ತಿ ಬಂತು ಅದು ಮಾತುಗಾರಿಕೆ ಅದನ್ನು ಕೊಟ್ಟವನು ಯಾರು ಪುರುಷ ನೋಡಿ ಪ್ರಾಣಿಗಳಿಗಿಂತ ಮಾತನಾಡುವ ವಿಶೇಷ ಶಕ್ತಿ ನಮ್ಮಲ್ಲಿ ಏನಿದೆ ಕುಂಡಲಿನಿ ಶಕ್ತಿ ಅದೇ ಶೇಷ ಶೇಷ ಶಕ್ತಿ ಕುಂಡಲಿನಿಯಿಂದ ಸರ್ಪೆಂಟ್ ಪವರ್ ಅಂತಲೇ ಕರೀತಾರೆ ಅದನ್ನು ಶ ಒಂದು ಒಳಗಿನಿಂದ ಒಂದು ಶೇಷ ಶಕ್ತಿ ಇದೆ ಆ ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಮಾತಾಡಲಿಕ್ಕಾಗತ್ತೆ ಪ್ರಾಣಿಗಳಿಗೆ ಕುಂಡಲಿನಿ ಕೆಲಸವೇ ಮಾಡೋದಿಲ್ಲ ಆದ್ದರಿಂದ ಇದು ಶೇಷಶಕ್ತಿ ಶಿವಶಕ್ತಿ ನಮಗೆ ದೇಹ ಶೇಷ ಶೇಷಶಕ್ತಿ ನಮಗೆ ಮಾತು ಕೊಟ್ಟಿತ್ತು ಅಂದ ಶೇಷ ನಮ್ಮೊಳಗೆ ಕೂತು ಮಾತನಾಡಿಸಿದ ಆಮೇಲೆ ಆಮೇಲೆ ವೇದ ಪುರುಷ ಅನ್ ಇನ್ನೂ ಭಯಂಕರ ಅದು ವೇದಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಯಾಕೆಂದರೆ ನೀವು ಸಂಸ್ಕೃತ ಓದಿದರೂ ವೇದ ಅರ್ಥ ಆಗೋಲ್ಲ ಸಂಸ್ಕೃತ ಓದಿ ವೇದ ಅಪಾರ್ಥ ಆಗ್ಬೋದು ಹೊರತು ಅರ್ಥ ಆಗೋಲ್ಲ ಯಾಕೆಂದರೆ ಸಂಸ್ಕೃತ ಓದಿ ನೀವೇನು ಮಾಡ್ತೀರಿ ಡಿಕ್ಷನರಿ ಲೆಕ್ಸಿಕನ್ ಮೀನಿಂಗ್ ಏನು ಅಂತ ಅಮರಕೋಶದ ಶಬ್ದ ಓದಿ ವೇದಕ್ಕೆ ಅರ್ಥ ಹೇಳ್ತೇವೆ ಆಗ ವೇದಕ್ಕೆ ಅಪಚಾರ ಆಗತ್ತೆ ನಿತ್ಯಪುಷ್ಟಾಂ ಕರೀಷಿಣೀಂ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಏನು ವ್ಯಾಖ್ಯಾನ ಬರೀತಾರೆ ಗೊತ್ತಾ ಕರೀಷಾ ಅಂದರೆ ಏನು ಕಂದು ಬರೋದು ಆಹ್ಹಾ ಅದ್ಭುತ ಅದು ಉಳ್ಳವಳು ಅಂದರೆ ಗೊಬ್ಬರ ಇದ್ದವಳು ಲಕ್ಷ್ಮೀ ಲಕ್ಷ್ಮಿ ಅಂತ ಲಕ್ಷ್ಮೀ ಗೊಬ್ಬರ ಯಾಕೆ ಕೃಷಿಗೆ ಗೊಬ್ಬರ ಬೇಕು ಅದಕ್ಕೆ ಲಕ್ಷ್ಮೀ ಗೊಬ್ಬರ ಇದ್ದವಳು ಇದು ಡಿಕ್ಸ್ ಲೆಕ್ಸಿಕನ್ ಮೀನಿಂಗ್ ಇದು ಯಾಕೆಂದರೆ ಕರೀಶ ಶುಷ್ಕ ಗೋಮಯ ಅಂತ ಅಮರ ಘೋಷಕಾರ ಬರದ ಸರಿ ಇವರಿಗೆ ಅದೇ ವೇದದಲ್ಲಿ ಬೇರೆ ಅರ್ಥ ಹೊಳಿಯಲೇ ಇಲ್ಲ ಕರೀಷಿಣಿ ಎಂದರೆ ಜಗತ್ತನ್ನು ಸೃಷ್ಟಿ ಮಾಡುವ ಇಚ್ಛಾಶಕ್ತಿ ಉಳ್ಳವಳು ಅಂತ ಅರ್ಥ ಬೆರಣಿ ಉಳ್ಳವಳು ಅಂತ ಅರ್ಥ ಅಲ್ಲ ಈ ಈ ವ್ಯಾಖ್ಯಾನಕಾರರು ಡಿಕ್ಷನರಿ ನೋಡಿ ಅರ್ಥ ಬರಿ ಅವ್ರಿಗೆ ಏನು ವೇದಕ್ಕೆ ಅರ್ಥ ಬರೀತಾರೆ ಬರೆಯಂತಹ ಅಬದ್ಧ ಬರೀತಾರೆ ಆದ್ದರಿಂದ ಆದರೂ ಒಬ್ಬ ವೇದ ಪುರುಷ ಬೇಕು ಒಳಗೆ ಅವನು ಹೇಳಿದ ಅರ್ಥ ಆಗೋದಿಲ್ಲ ಯಾರಪ್ಪ ಅವನು ವೇದಪುರುಷ ನೋಡಿ ಶಿವ ಶರೀರ ಪುರುಷ ಶೇಷ ಛಂದಪುರುಷ ಗರುಡ ವೇದಪುರುಷ ಯಾಕೆಂದರೆ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಸರ್ವ ವೇದಗಳ ಅಭಿಮಾನಿ ಗರುಡ ಅದರಿಂದ ವಿಷ್ಣು ಗರುಡಾರೂಢನಾಗಿ ಬರ್ತಾನೆ ಅಂದರೆ ವೇದದಲ್ಲಿ ಕೂತು ಬರ್ತಾನೆ ಅಂತ ನೀವು ವೇದ ಓದಿದರೆ ವಿಷ್ಣು ಪರಿಚಯ ಆಗುತ್ತೆ ಇದನ್ನು ಆಗೋಲ್ಲ ಇದು ಭಾಗವತದ ಮಾತು ಛಂದೋಮಯೇನ ಗರುಡೆ ಗರುಡ ಅಂದರೆ ಏನಂತಿಸ್ತಾ ಅಂದು ಛಂದಸ್ಸು ಗರುಡ ಆದ್ದರಿಂದ ಅವನು ಛಂದಸ್ಸಿನಲ್ಲಿ ಕೂತು ಬರ್ತಾನೆ ಗರುಡನಲ್ಲಿ ಕೂತು ಬಂದ ನಮಗೆ ಅರ್ಥ ಆಗಬೇಕಲ್ಲ ಛಂದಸ್ಸು ಆ ಅರ್ಥ ಕೊಡುವವನು ಯಾರು ಅಂದರೆ ಗರುಡ ಗರುಡ ಶಕ್ತಿ ನಮ್ಮಲ್ಲಿದೆ ಅದರಿಂದ ನಮಗೆ ಮೊದಲು ದೇಹದ ಚಟುವಟಿಕೆ ಬಂತು ಅಲ್ಲಿಂದ ಮಾತು ಬಂತು ಮಾತು ಅಷ್ಟೇ ಅಲ್ಲರಿ ನಮ್ಮ ಮನಸ್ಸು ವೇದದ ಅಭೂತಪೂರ್ವ ಅರ್ಥಗಳನ್ನು ಚಿಂತಿಸುವ ತಾಕತ್ತು ಪಡೆಯಿತು ಇದೆಲ್ಲ ಆಯಿತು ನಾಲ್ಕನೇ ಪುರುಷ ಯಾರು ಮಹಾಪುರುಷ ಅವನು ಛಂದ ಪುರು ಶರೀರ ಪುರುಷ ಛಂದಪುರುಷ ವೇದ ಪುರುಷ ನಾಲ್ಕನೆಯ ಮಹಾಪುರುಷ ಅಂದರೆ ಜೀವಕಲೆ ಅಭಿಮಾನಿ ದೇವತೆಯಾದ ಚತುರ್ಮುಖ ಅವನು ಮಹಾಪುರುಷ ಯಾಕೆ ಅಂದರೆ ಅವನಿಗೆ ಇನ್ನೊಂದು ಹೆಸರು ಸಂವತ್ಸರ ಅಂತ ಅವನು ನಮಗೆ ಬದುಕು ಕೊಡುವವ ನಾವು ನೂರು ವರ್ಷ ಬದುಕಬೇಕು ಅಂದರೆ ಆ ಸಂವತ್ಸರಮಾನಿಯಾಗಿರ್ತಕ್ಕ ಚತುರ್ಮುಖ ಬೇಕು ಹಾಗೇ ಈ ನಾಲ್ಕು ಪುರುಷರು ಒಳಗಿದ್ದಾರಲ್ಲ ಡಿವೈನ್ ಫೋರ್ಸಸ್ ಫೋರ್ ಟೈಪ್ಸ್ ಫೋರ್ ಟೈಪ್ಸ್ ಆಫ್ ಡಿವೈನ್ ಫೋರ್ಸಸ್ ಈ ನಾಲ್ಕು ಬಗೆಯ ದೈವಿ ಶಕ್ತಿಗಳು ಮನುಷ್ಯನನ್ನು ಪ್ರಪಂಚದ ಇತರ ಪ್ರಾಣಿಗಳಿಂದ ಬೇರೆ ಮಾಡಿದ್ದಾವೆ ಅದರಿಂದ ಮನುಷ್ಯನಲ್ಲಿ ನಾಲ್ಕು ಶಕ್ತಿಗಳು ಇವೆ ಅಥವಾ ಇರಬೇಕು ಅಂತ ಹೇಳ್ತಾನೆ ವಾಯುವೊಂದು ಚತ್ವರ ಪುರುಷ ಯಾರು ಶರೀರ ಚಂದ ಛಂದಪುರುಷ ವೇದಪುರುಷ ಮಹಾಪುರುಷ ಇತಿ ಎಲ್ಲರಿಗಿಂತ ದೊಡ್ಡ ಪುರುಷ ಅವನು ಮಹಾಪುರುಷ ತಾನು ಹೇಳಿದ್ದು ಅರ್ಥ ಆಗಬೇಕಲ್ಲ ಅದಕ್ಕೆ ವೇದವೇ ಹೇಳುತ್ತೆ ಹೇಳ್ತಾರೆ ಶರೀರ ಪುರುಷ ಇದೆಯವೋ ಚಾಮ ನಾವು ಶರೀರ ಪುರುಷ ಅಂತ ಹೇಳಿದ್ದೇವಲ್ವ ಅದು ಯಾರನ್ನು ಹೇಳಿದ್ದು ಅಂದರೆ ಸವಾಯಂ ದೈಹಿಕ ಆತ್ಮ ಅಂತ ದೇಹವನ್ನು ನಿಯಂತ್ರಿಸತಕ್ಕಂಥ ಆತ್ಮ ಆತ್ಮ ಅಂದರೆ ಅಹಂಕಾರ ತತ್ವ ಅಭಿಮಾನ ಶಿವ ಅಂತಲೇ ಅರ್ಥ ಆತ್ಮ ಶಿವ ಎಂಥ ಶಿವ ದೈಹಿಕ ಆತ್ಮ ನಮ್ಮ ದೇಹದ ಸಮಸ್ತ ಅವಯಗಳ ಚಟುವಟಿಕೆಯನ್ನು ನಿಯಂತ್ರಿಸುವ ಶಿವನೇ ಶರೀರ ಪುರುಷ ಸವಾ ಅಯಂ ಶರೀರ ಪುರುಷ ಇದೆ ಯಮ ಅವೋಚೋ ಯಮ ಅವೋಚಾಮ ಸವಾ ಅಯಂ ಯಾರು ದೈಹಿಕ ಆತ್ಮ ನಿಮ್ಮ ದೇಹವನ್ನು ನಿಯಂತ್ರಿಸುವ ಶಕ್ತಿ ಅವನು ಆಯಿತು ಅಲ್ಲಿಂದ ಅಲ್ಲಿಗೆ ಮುಗಿಯಲಿಲ್ಲ ನಾವೀಗ ನಾಲ್ಕು ಪುರುಷರಾಯ್ತಲ್ವಾ ನಾಲ್ಕು ಪುರುಷರಿಗೆ ನಾಲ್ಕು ಪುರುಷರು ಮೇಲೆ ಇದ್ದಾರೆ ನಮಗೆ ಒಂದು ಮಾತು ನಾನು ಮೊನ್ನೆಯಿಂದ ಹೇಳಿದ್ದೇನೆ ಎಲ್ಲಿ ನಾಲ್ಕು ಅಂತ ಬಂತೋ ವೇದದ ಯಾವ ಭಾಗದಲ್ಲಿ ಯಾವ ಮೂಲೆಯಲ್ಲಿ ಬೇಕಾ ನೋಡಿ ನಾಲ್ಕು ವಿಶೇಷಣಗಳು ನಾಲ್ಕು ರೂಪಗಳು ಅಂತ ಬಂದರೆ ಅದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇದನ್ನು ಬಿಟ್ಟು ನಾಲ್ಕು ಸಂಖ್ಯೆ ಬರೋದಿಲ್ಲ ವೇದದಲ್ಲಿ ನಾಲ್ಕು ಅಂತ ಬಂದರೆ ಈ ಚತುರ್ಮೂರ್ತಿಗಳನ್ನು ಹೇಳಲಿಕ್ಕೆ ಬರುವಂಥದ್ದು ಅದು ಇಲ್ಲಿಯೂ ಕೂಡ ಶಿವಶಕ್ತಿ ಇದೆ ದೇಹದಲ್ಲಿ ಅದನ್ನು ಅದು ಕೇಳ್ತಾರೆ ಅವರು ಯೋಯಂ ಪ್ರಜ್ಞಾ ಪ್ರುರುಷ ಪ್ರಜ್ಞಾತ್ಮ ಸಹ ಸಾರಹಾಂ ಅಶರೀರ ಯೋಯಂ ಅಶರೀರ ಪ್ರಜ್ಞಾತ್ಮ ಸಹ ಅಂತ ಆ ಶಿವಶಕ್ತಿಗೂ ಮೇಲಿನಿಂದ ನಿಯಂತ್ರಣ ಮಾಡ್ತಕ್ಕ ಇನ್ನೊಂದು ಶಕ್ತಿ ಇದೆ ಅದು ಯಾವುದು ಅಂದರೆ ಈ ಶರೀರದಲ್ಲಿ ಇದೆ ಆದರೆ ಅದಕ್ಕೆ ಶರೀರ ಇಲ್ಲ ಅಂದರು ಅಶರೀರ ಅದಕ್ಕೆ ಸ್ವತಃ ಶರೀರ ಇಲ್ಲ ನಮ್ಮ ಶರೀರದಲ್ಲಿ ಇದೆ ಅದಕ್ಕೆ ಸ್ವತಃ ನಮ್ಮಂತೆ ಮಣ್ಣಿನಿಂದ ನೀರಿನಿಂದ ಮಾಡಿದ ಶರೀರ ಇಲ್ಲ ಅಶರೀರ ತಸ್ಯ ಯೋಯಂ ಅಶರೀರ ಪ್ರಜ್ಞಾತ್ಮ ಆ ಮತ್ತು ಯಾರಮ್ಮ ಅವನು ಈ ಶರೀರ ಇಲ್ಲ ಅಂತೀರಿ ಮತ್ತೆ ಹೇಗೆ ಅವ್ನಿಗೆ ಚಟುವಟಿಕೆ ಮಾಡ್ತಾನೆ ಅರೆ ಪ್ರಜ್ಞಾತ್ಮ ಪ್ರಜ್ಞಾನವೇ ಅವನ ಶರೀರ ಸ್ವರೂಪ ಜ್ಞಾನಮಯ ಶರೀರ ಅವನ ಶರೀರ ಇದೆ ಅದು ಜ್ಞಾನಾನಂದಮಯವಾದ ಶರೀರ ಮಣ್ಣಿನಿಂದಾದ ಶರೀರ ಅಲ್ಲ ಅಂಥ ಒಬ್ಬ ಅಲ್ಲಿದ್ದಾನೆ ಯಾರಪ್ಪ ಅವನು ಪ್ರಜ್ಞಾತ್ಮ ಸಸ್ಯಸಾರ ಅನಿರುದ್ಧ ಅನಿರುದ್ಧ ರೂಪ ನಮ್ಮ ದೇಹದಲ್ಲಿ ಇದ್ದುಕೊಂಡು ದೇಹನಿಯಾಮಕವಾದ ಎಲ್ಲ ಶಕ್ತಿಗಳನ್ನು ನೇಮನೆ ಮಾಡಿಕೊಂಡು ಎಲ್ಲ ದೈವೀ ಶಕ್ತಿಗಳಿಗೆ ಉಪಾಸ್ಯವಾಗಿ ನಮ್ಮ ದೇಹದಲ್ಲಿ ಅನಿರುದ್ಧ ಇದ್ದಾನೆ ಇದು ಕಷ್ಟ ಇದೆ ಪ್ರಜ್ಞಾತ್ಮ ಅಂದರೆ ಅನಿರುದ್ಧ ಅಂತ ಅಮರಕೋಶದಲ್ಲಿ ಹೇಳಿಲ್ಲ ಹೇಗೆ ಅರ್ಥ ಆಗಬೇಕು ನಮ್ಮ ಪಂಡಿತರಿಗೆ ಯಾರು ನೋಡ್ತಾರೆ ಪ್ರಜ್ಞಾತ್ಮ ಅನ್ನೋ ಡಿಕ್ಷನರಿ ಅಲ್ಲಿ ಅಮರಕೋಶದಲ್ಲಿ ಅನಿರುದ್ಧ ಅಂತ ಅರ್ಥವೇ ಇಲ್ಲ ಪ್ರಜ್ಞಾತ್ಮ ಅನ್ನೋದಕ್ಕೆ ಅಂದರೆ ಉಪನಿಷತ್ತಿಗೆ ಅರ್ಥ ಮಾಡಲಿಕ್ಕೆ ಬೇರೆ ಒಂದು ತಪಸ್ಸು ಬೇಕು ಡಿಕ್ಷನರಿ ಅಲ್ಲ ನಾವು ವೇದ ಮಾತೆಗೆ ಶರಣಾಗಬೇಕು ನಮ್ಮ ಸ್ಕಾಲರ್ಶಿಪ್ಪನ್ನೆಲ್ಲ ಬದಿಗಿಟ್ಟು ನಾವು ವೇದ ಮಾತೆಗೆ ಶರಣಾಗಬೇಕು ಆವಾಗ ಅವಳು ನಮ್ಮ ಮುಂದೆ ಅನಾವರಣಗೊಳ್ಳುತ್ತಾಳೆ ಆಗ ಮಾತ್ರವೇ ಅರ್ಥ ಆಗುವುದು ಸಾಧ್ಯ ಉಪನಿಷತ್ತುಗಳಾಗಲಿ ವೇದಗಳಾಗಲಿ ಅನಿರುದ್ಧ ಆಯಿತು ಆಮೇಲೆ ಎರಡನೇವಾ ಛಂದಪುರುಷ ಛಂದಪುರುಷ ಇದು ಎಂ ಅವೋಚಾಮ ಅಕ್ಷರಸಮಯ ಏವ ಓಹೋ ನಾವು ಚಂದಪುರುಷ ಅಂತ ಏನನ್ನು ಹೇಳಿದೆವೋ ಅದು ಗೊತ್ತಾಗಿಲ್ವೋ ನಿಮಗೆ ಅಕ್ಷರ ಸಮಾಮ್ನಾಯ ಏವ ಯಾರಿಂದಾಗಿ ನಾವು ಅಕ್ಷರಗಳನ್ನು ಆಮ್ನಾನಂ ಅಭ್ಯಸನಂ ಅಕ್ಷರಗಳನ್ನು ನಾವು ಒಂದಕ್ಕೊಂದು ಜೋಡಿಸಿ ಮಾತಾಡುತ್ತೇವೋ ಆ ಶಕ್ತಿಯಿಂದ ಅಕ್ಷರ ಸಮಾಮ್ನಾಯ ಏವ ಅಂದರೆ ಅಕ್ಷರಗಳ ಯೋಜನೆಯಿಂದ ಮಾತನಾಡತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ಒಂದು ಒಳಗಿನ ಡಿವೈನ್ ಫೋರ್ಸ್ ಇದೆಯಲ್ಲ ಅದು ನಾವು ಛಂದಪುರುಷ ಅಂತ ಹೇಳಿದ್ದು ಯಾ ಅವನು ಯಾರಮ್ಮ ಅಕ್ಷರ ಸಮಾಮಯ ಯಾರಿಂದ ಮಾತಾಡ್ತಿರೋ ಅವನೇ ಅಂದರೆ ಶೇಷಶಕ್ತಿ ಅದು ಅದಕ್ಕೆ ನಿಯಾಮಕಾದ ಮೇಲೆ ವಸ್ತು ಇದೆ ಯಾವುದು ತಸ್ಯಾಸ್ಯ ಅಕಾರ ಸಾರ ಅಂದರು ಸಾಮಾನ್ಯವಾಗಿ ನಾವೇ ಓ ಅಕ್ಷರಗಳ ಮಾಲೀಕೆ ಅದರಲ್ಲಿ ಸಾರಭೂತವಾದ ಅಕಾರ ಅಂತ ಇದು ಜಡದ ಉಪಾಸನೆ ಆಯ್ತಲ್ಲಪ್ಪ ಅಕ್ಷರ ಮಾಲಿಕೆಗಳು ಜಡ ಸಾರಭೂತವಾದ ಅಕ್ಷರವೂ ಜಡ ಆ ವೇದ ಎಂದೂ ಕೂಡ ಜಡದ ಉಪಾಸನೆಯನ್ನು ಹೇಳೋದು ಜಡವನ್ನು ಉಪಾಸನೆ ಮಾಡಬಾರದು ಅಂತ ಹೇಳುತ್ತೆ ಅದೆಲ್ಲ ಗೊತ್ತಿದ್ದಾಗ ಇಲ್ಲಿ ಏನೋ ಬೇರೆ ಒಂದು ಅರ್ಥ ಇದೆ ಅಕಾರ ಅಂದರೆ ಬರೀ ಅಕಾರನೂ ಅಕ್ಷರ ಅಲ್ಲ ಅಕ್ಷರ ಸಮಾಮನಯ ಅಂದರೆ ಯಾಕೆಂದರೆ ಅಕ್ಷರ ಸಮಾಮನಾಯ ಅಂದರೆ ಬರೀ ಅಕ್ಷರ ಆಗಿದ್ದರೆ ಚಂದ ಪುರುಷ ಹದ್ದೆ ಹೇಳ್ತಿದ್ರು ಸೊ ಅದು ಬೇರೆ ಒಂದು ಶಕ್ತಿ ಪುರುಷ ಶಕ್ತಿ ಪುಂಶಕ್ತಿ ಅದು ಬರೀ ವರ್ಣಗಳ ಮಾಲೆ ಅಲ್ಲ ಇದೆಲ್ಲ ಉಪನಿಷತ್ತನ್ನು ಮನನ ಮಾಡಿದಾಗ ನಾವು ನಾವು ಮಾಡಿ ಇದುವರೆಗೆ ಮಾಡಿದ ಅರ್ಥ ಎಲ್ಲ ಎಷ್ಟು ತಪ್ಪು ಅಂತ ಗೊತ್ತಾಗತ್ತೆ ಮತ್ತು ಯಾರು ಅಕಾರ ಅಕಾರ ಸರ್ವವಾಗಾತ್ಮ ಅಕಾರ ಅಹ ಇತಿ ಈ ಉಪನಿಷತ್ತೆ ಹೇಳಿದೆ ಅಹ ಇತಿ ಬ್ರಹ್ಮ ತತ್ರಗತಂ ಅಹಮಿತಿ ಅಹ ಅಂತ ಭಗವಂತನ ಹೆಸರು ಅಂತ ಅದು ಅಹ ಇತಿ ಆಕ್ರಿಯತೆ ಅಹ ಅಂತ ಕರೆಯಲ್ಪಡುವ ಭಗವಂತನ ವಾಸುದೇವ ನಾಮಕ ರೂಪ ಅಕಾರ ಅಂದರೆ ಅಕಾರ ಅನ್ನುವ ಅಕ್ಷರ ಅಲ್ಲ ಆ ಅನ್ನುವ ಅಕ್ಷರದಿಂದ ಕರೆಯಲ್ಪಡುವ ವಾಸುದೇವ ನಾಮಕ ರೂಪ ಸೊ ಎರಡು ರೂಪ ಆಯಿತು ಈಗ ಅವನು ಅನಿರುದ್ಧ ದೇಹಕ್ಕೆ ನಿಯಾಮಕನಾಗಿ ಶಿವನ ಜೊತೆಗೆ ನಿಂತ ಶೇಷರ ಜೊತೆಗೆ ವಾಸುದೇವ ನಿಂತು ನಮ್ಮ ಹತ್ರ ನುಡಿಸಿದ ನಮ್ಮ ಹತ್ರ ಮಾತು ನುಡಿಸುವವನು ಅಕಾರಃ ಅಹ ಅನ್ನುವ ಶಬ್ದದಿಂದ ವಾಚ್ಯನಾದ ವಾಸುದೇವ ನಮಗೆ ಮಾತು ಕೊಟ್ಟ ನಿಮಗೆ ಒಂದು ಪುರಾಣದ ಕಥೆ ಗೊತ್ತಿರಬಹುದು ಧ್ರುವ ವರದ ವಾಸುದೇವ ಅಂತ ಧ್ರುವನಿಗೆ ಸಾಕ್ಷಾತ್ಕಾರ ಆದದ್ದು ತಪಸ್ಸಿನಲ್ಲಿ ವಾಸುದೇವ ರೂಪದಿಂದ ಭಗವಂತ ದರ್ಶನ ಕೊಟ್ಟ ಅಂತ ಅವನಿಗೇನು ಹೇಳಿದ ಧ್ರುವ ಯೋಂತಃ ಪ್ರವೇಶಿ ಮಮ ವಾಚ ಮೀಮಾಂ ಪ್ರಸುಪ್ತಂ ಸಂಜೀವಯತಿ ನನ್ನ ಬಾಯಲ್ಲಿ ನುಡಿಸುವ ಶಕ್ತಿನೇನು ಅಂತ ಹೇಳಿದ ಅದೇ ವಾಸುದೇವ ಅವನಿಗೆ ವಾಸುದೇವ ರೂಪದಿಂದ ಸಾಕ್ಷಾತ್ಕಾರ ಕೊಟ್ಟ ಧ್ರುವನಿಗಷ್ಟೇ ಅಲ್ಲಪ್ಪ ಬರೀ ಭಾಗವತ ಶ್ಲೋಕ ಓದಿ ಧ್ರುವನಿಗೆ ಮಾತ್ರ ಅಂತ ತಿಳ್ಕೋಬೇಡಿ ನಿಮ್ಮೊಳಗೂ ಮಾತು ನುಡಿಸುವವನು ವಾಸುದೇವ ಇದು ಉಪನಿಷತ್ತು ನಮಗೆ ಎಚ್ಚರಿಕೆ ಪ್ರತಿಯೊಬ್ಬನ ಒಳಗೆ ಮಾತು ನುಡಿಸುವವನು ವಾಸುದೇವ ಪ್ರಾಣಿಗಳಲ್ಲಿ ವಾಸುದೇವನ ಸನ್ನಿಧಾನ ಕಮ್ಮಿಯಾಗೋಯಿತು ಮಾತು ನಿಂತು ಹೋಯಿತು ಹಾಗಾಗಿ ವಾಸುದೇವ మాతృ నోడమా శేషన యాకే స్వత శేషాహి శేషశక్తియను నియంత్రువనవను ఆయు ఆమె వేదపురుష వేదపురుషయ్యారు వేదపురుష ఇత్యమోచేదరుష అంతవల్వ యారవును ఏను వేదాన్వేద ఋగ్వేదం యజుర్వేదం సామవేదం ಯಾರಿಂದಾಗಿ ವೇದದ ಅರ್ಥಜ್ಞಾನ ಆಗುತ್ತೋ ಅವನು ಒಂದು ಏನು ವೇದಾನ್ನು ವೇದ ವೇದಗಳನ್ನು ತಿಳಿಯುವುದು ಅಂದರೆ ವೇದ ಬಾಯ್ಪಾಠ ಮಾಡೋದಲ್ಲ ಯಾಕೆಂದರೆ ಬಾಯಪಾಟ ಮಾಡಿ ಏನು ಉಪಯೋಗಿಲ್ಲ ಅಲ್ಲ ಉಪಯೋಗಿಲ್ಲ ಅಂದರೆ ಬಾಯ್ಪಾಠ ಬರುತ್ತೆ ತಕ್ಕ ಬೇಕು ಅಂದರೆ ಶ್ಲೋಕ ನೆನಪಾಗುತ್ತೆ ಅಷ್ಟೇ ಬಿಟ್ಟು ಉಪಯೋಗ ಉಪಯೋಗಿಲ್ಲ ವೇದ ಮಂತ್ರಗಳನ್ನು ಅರ್ಥರಹಿತವಾಗಿ ಅಧ್ಯಯನ ಮಾಡುವುದರಿಂದ ಅಲ್ಲ ಅದಕ್ಕೆ ಅಧ್ಯಯನ ಅಂತ ಹೆಸರು ಅಧ್ಯಯನ ಅಂದರೆ ಅರ್ಥಪೂರ್ವಕ ಜ್ಞಾನ ಸಂಪಾದನೆ ಅದರಿಂದ ಅರ್ಥರಹಿತವಾದ ವೇದಗಳ ಪಠನ ಈಗ ಏನು ಈಗ ಏನು ವೇದ ಪಾಠ ನಡೆಯುತ್ತೆ ಅವು ಅರ್ಥ ಹೇಳದೆ ಬರೀ ಬಾಯಿಪಾಠ ಕಲಿಸ್ತಾರೆ ಅದೀತ್ಯ ವೇದಂ ನವಿಜಾನಾತಿ ಯೋ ಅರ್ಥಂ ಆದರೆ ಯೋ ಅರ್ಥಜ್ಞ ಇತ್ ಸಕಲಂ ಭದ್ರಮಾಷ್ಣುತೆ ನಿಮಗೆ ಅರ್ಥ ಗೊತ್ತಿದ್ದರೆ ಮಾತ್ರ ವೇದ ಸಾರ್ಥಕ ಅಂದರು ಅಲ್ಲ ಯಾವ ಭಾಷೆಯಾದರೂ ಅಷ್ಟೇ ಅಲ್ವಾ ನಮಗೆ ಅರ್ಥ ಗೊತ್ತಿಲ್ಲದೆ ಆ ಭಾಷೆ ತಿಳ್ಕೊಂಡು ಏನು ಉಪಯೋಗ ಪ್ರ ನಾನು ಯಾವಾಗಲೂ ಹೇಳ್ತೇನೆ ಪ್ರಪಂಚದಲ್ಲಿ ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ನಮಗೆ ಗೊತ್ತಿರದ ಭಾಷೆ ದೇವರನ್ನು ದೇವರನ್ನ ಸ್ತೋತ್ರ ಮಾಡೋದು ಭಾರತದಲ್ಲಿ ಮಾತ್ರ ಬೇರೆ ಎಲ್ಲೂ ಇಲ್ಲ ಭಾರತದಲ್ಲಿ ಗೊತ್ತಿಡದ ಭಾಷೆ ಮುಂಚೆ ಯಾಕೆ ಸಂಸ್ಥೆಯಲ್ಲಿ ಮಾಡಿದರು ಅಂದರೆ ಕನ್ಯಾಕುಮಾರಿಯಿಂದ ಹಿಮಾಲಯ ತನಕ ಎಲ್ಲರಿಗೂ ಕಮ್ಯುನಿಕೇಷನ್ ಅದು ಅದೇ ಆ ಪ್ರಾಂತೀಯ ಭಾಷೆಗಳ ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಸ್ತೋತ್ರಗಳನ್ನು ಇದು ಮಾಡಿದರೆ ದೇಶಾದ್ಯಂತ ಅದು ಅದು ಲಿಂಕ್ ಲ್ಯಾಂಗ್ವೇಜ್ ಆಗಿತ್ತು ಈಗ ಅಯ್ಯೋ 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 ನೀವು ಸಂಸ್ಥೆಯಲ್ಲಿ ಮಾಡುವಲ್ಲಿ ಇಂಗ್ಲೀಷ್ನಲ್ಲಿ ಮಾಡಿದ್ದರೆ ನಾವು ಸ್ತೋತ್ರ ಮಾಡ್ತಿದ್ದೆವು ನಮಗೆ ಕೆಟ್ಟ ಇಂಗ್ಲೀಷ್ ಬರುತ್ತೆ ಸಂಸ್ಥೆ ಬರೋಲ್ಲ ನಮ್ಮವರು ಮಾತಾಡುವ ಇಂಗ್ಲೀಷ್ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನಮಗೆ ಗೊತ್ತಿದೆ ಆ ಕೆಟ್ಟ ಇಂಗ್ಲೀಷ್ನಲ್ಲಿ ದೊಡ್ಡ ಎದ್ದು ಸಭೆಯಲ್ಲಿ ನಿಂತು ಮಾತಾಡಬೇಕಾಗಿದ್ದರೆ ಕನ್ನಡಿಗನೇ ಇರ್ತಾನೆ ಇಂಗ್ಲೀಷನ್ನು ಮಾತಾಡ್ತಾನೆ ಅದು ದೊಡ್ಡ ಅಷ್ಟಿಗೆ ಇನ್ನೂ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ ಇನ್ನೂ ಬ್ರಿಟಿಷರು ದಾಸ್ತ್ರದಲ್ಲೇ ಇದ್ದಾರೆ ಅವರು ಇಂಗ್ಲೀಷ್ ಮಾತಾಡೋದು ಬರಮು ಅಂತ ನಾಚಿಕೋಬೇಕಿತ್ತು ಅವರು ಇಂಗ್ಲೀಷ್ ಮಾತಾಡೋ ಅಲ್ಲ ದೊಡ್ಡ ಬರಮು ಅಂತ ಕೆಲವರು ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅದು ಕಾರಣ ಏನು ದೇವರಿಗೂ ಸಂಸ್ಕೃತದಲ್ಲಿ ಹೇಳಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹಿಂದವರು ಮಂತ್ರಗಳನ್ನು ಸಂಸ್ಥೆಯಲ್ಲಿ ಪೋಷಿಸಿದರು ಈಗ ಏನಾಯಿತು ಅಂದರೆ ಅದು ಸಂಸದಿರೋದರಿಂದ ನಮಗೆ ಅರ್ಥ ಆಗದೆ ಹೋಯಿತು ನಮಗೆ ಈಗೇನು ನಮಗೆ ಅರ್ಥ ಆಗದೆ ಏನು ದೇವರಿಗೆ ಅರ್ಥ ಆಗುತ್ತಲ್ಲ ಸಾಕು ಅವನು ಅರ್ಥ ಮಾಡಿಕೊಳ್ತಾನೆ ನಾವು ಯಾಕೆ ಅರ್ಥ ಮಾಡ್ಕೋಬೇಕು ನಮಗೇನಾಗಬೇಕಾಗಿದೆ ಈ ಮಟ್ಟಕ್ಕೆ ಬಂದಿದೆ ನಮ್ಮ ದುರವಸ್ಥೆ ಅದನ್ನು ಏನ ವೇದಾನ್ವೇದ ಯಾರು ವೇದಗಳ ಅರ್ಥವನ್ನು ಯಾರಿಂದಾಗಿ ತಡೀತಾನೋ ಅವನು ವೇದ ಪುರುಷ ವೇದಗಳ ಅರಿವನ್ನು ಕೊಟ್ಟು ಪುರುಷಸನ್ ಪುರದಲ್ಲಿ ಇದ್ದು ವೇದ ವೇದಗಳ ಅರ್ಥವನ್ನು ಕೊಟ್ಟು ನಮ್ಮ ದೇಹದಲ್ಲಿ ಕೂತಿರುವವನು ಏನೋ ವೇದಾನ್ವೇದ ವೇದಗಳನ್ನು ಅಂದರೆ ಏನಪ್ಪ ಋಗ್ವೇದಂ ಯಜುರ್ವೇದಂ ಸಾಮವೇದಂ ಋಗ್ವೇದ ಯಜುರ್ವೇದ ಸಾಮವೇದ ಅಷ್ಟು ಮತ್ತು ಅಥರ್ವೇದ ಏನು ಬಿಟ್ಬಿಟ್ರಿ ನಮ್ಮಲ್ಲಿ ಹೇಳುದು ಉಂಟು ಏನು ಎಲ್ಲ ಅಥರ್ವಣ ಮಾಡ್ತಾನೆ ಅಂತ ಹಾಗೇನೋ ಮಾಡಬಾರದು ಮಾಡ್ತಾರೆ ಹಾಗೆ ಅಥರ್ವೇದ ಏನು ಬಿಟ್ಬಿಟ್ರಿ ಅಥರ್ವ ವೇದ ಅಂತ ವಸ್ತುತಃ ಸ್ವತಂತ್ರವಾಗಿ ಒಂದು ವೇದ ಇಲ್ಲ ವೇದ ಮೂರೇ ಇರುವುದು ಅದಕ್ಕೆ ಹೆಸರೇ ತ್ರಯಿ ಅಂತ ಒಂದು ಪದ್ಯಬದ್ಧವಾದ ವೇದ ಋಗ್ವೇದ ಒಂದು ಗದ್ಯಬದ್ಧವಾದ ವೇದ ಯಜುರ್ವೇದ ಒಂದು ಗಾನಬದ್ಧವಾದ ವೇದ ಸಮೂಹಿತಿ ಮತ್ತು ನಾಲ್ಕನೇದ್ಯ ಯಾವುದು ಹೇಳಿ ಪದ್ಯ ಗದ್ಯ ಗಾನ ಇದು ಬಿಟ್ಟು ಇನ್ನೊಂದು ಗ ಇರೋದೇ ಸಾಧ್ಯ ಇಲ್ಲ ಇನ್ನೊಂದು ಪ್ರಭೇದ ಹಾಗಾಗಿ ವೇದ ಅಂದರೆ ಅಥರ್ವ ವೇದ ಈ ಪದ್ಯ ಗದ್ಯಗಳನ್ನೇ ಅಥರ್ವ ಮುನಿ ಸಂಗ್ರಹ ಮಾಡಿದರೆ ಅಥರ್ವೇದ ಅಷ್ಟೇ ಅದರಿಂದ ಅಥರ್ವೇದಲ್ಲ ಒಂದು ಋಗ್ವೇದ ಇರುತ್ತೆ ಒಂದು ಯಜುರ್ವೇದ ಇರುತ್ತೆ ಗಾನ ಇರುವುದಿಲ್ಲ ಅದೇ ಋಗ್ವೇದ ಯಜುರ್ವೇದಗಳನ್ನೇ ಅಥರ್ವನಿ ಸಂಕಲನ ಮಾಡಿ ಎಡಿಟೆಡ್ ಬೈ ಅಥರ್ವ ಅಷ್ಟೇ ಋಗ್ವೇದ ಅಥ ಯಜುರ್ವೇದಗಳಲ್ಲಿ ತಮಗೆ ಬೇಕಾದ ಕೆಲವು ವಿಶೇಷ ಮಂತ್ರಗಳನ್ನು ಬ್ರಹ್ಮನಿಂದ ಅಥರ್ವಾಯ ಉಪದೇಶ ಪಡೆದ ಬ್ರಹ್ಮನಿಂದ ಉಪದೇಶ ಪಡೆದು ಸಂಕಲನ ಮಾಡಿದ ವೇದ ಹಾಗಾಗಿ ಅದೊಂದು ಸ್ವತಂತ್ರ ವೇದ ಅಲ್ಲ ಅದು ತ್ರೈಯಲ್ಲೇ ಒಂದು ಅದು ಒಂದೋ ಗದ್ಯ ಒಂದೋ ಪದ್ಯ ಗದ್ಯ ಆದರೆ ಯಜುರ್ವೇದ ಪದ್ಯ ಆದರೆ ಋಗ್ವೇದ ಋಗ್ವೇದಂ ಯಜುರ್ವೇದಂ ಸಾಮವೇದ್ ಇದು ಒಂದು ಇನ್ನು ಇನ್ನು ಕೆಲವರು ಒಂದು ತಪ್ಪು ಹೇಳ್ತಾರೆ ವ್ಯಾಖ್ಯಾನಕಾರರೇ ಏನು ಅಂದರೆ ಯಜ್ಞಕ್ಕೆ ಬೇಕಾದ್ದು ಮೂರೇ ವೇದ ಅಂತ ಕೆಲವರದ್ದು ಅಥರ್ವೇದ ಯಜ್ಞಕ್ಕೆ ಬೇಡ ಅದು ಯಜ್ಞಕ್ಕೆ ಬೇಕಾದ್ದು ಋಕ್ ಯಜು ಸಾಮ ಆದ್ದರಿಂದ ಅಥರ್ವೇದ ಬಿಟ್ಟಿದ್ದಾರೆ ಅಂತ ಯಜ್ಞ ಅಥರ್ವ ವೇದ ಭಗವಂತನ ಉಪಾಸನೆಯ ಅಪೂರ್ವ ವಿಷಯಗಳನ್ನು ಹೇಳ್ತಕ್ಕಂಥ ವೇದ ಅದು ಯಜ್ಞಕ್ಕೆ ಉಪಯೋಗ ಇಲ್ಲ ಅಂತ ಅಂದರೆ ಬಹಳ ಅನ್ಯಾಯ ಆಗುತ್ತೆ ಯಾಕೆಂದರೆ ನೋಡಿ ಮಾಂಡೂಕ ಉಪನಿಷತ್ತು ಆಥರ್ವಣ ಉಪನಿಷತ್ತು ಇದನ್ನೆಲ್ಲ ಏನು ಅಪೂರ್ವ ಷಟ್ ಪ್ರಶ್ನ ಉಪನಿಷತ್ತು ಇದರಲ್ಲಿ ಇದರಲ್ಲಿ ಇರತಕ್ಕಂಥ ಅಪೂರ್ವ ಅಧ್ಯಾತ್ಮ ಯಜ್ಞ ಅಂದರೆ ಭಗವಂತನ ಪೂಜೆ ತಾನೇ ಅದು ಅದರಿಂದ ಯಜ್ಞಕ್ಕೆ ಸಂಬಂಧಪಡದದ್ದು ಕೆಲವರೆಲ್ಲ ಹೀಗೆ ತಿಳ್ಕೊಂಡಿದ್ದಾರೆ ಅಥರ್ವೇದ ಅಂದರೆ ಅದರಲ್ಲಿ ಬಿಚ್ ಕ್ರಾಫ್ಟು ಯಾರಿಗೋ ಮಾಟ ಮಾ ಮಾಡಲಿಕ್ಕೆ ಅಥವಾ ಇಂಥದ್ದೆಲ್ಲ ಕೆಲಸಕ್ಕೆ ಮಾತ್ರ ಆಥುರ್ವೇದ ಇರೋದು ಅದರಲ್ಲಿ ಅಧ್ಯಾತ್ಮದ ಯಜ್ಞದ ವಿಷಯ ಇಲ್ಲ ಅಂತ ತುಂಬ ದೊಡ್ಡ ಆಧ್ಯಾತ್ಮಿಕ ಗ್ರಂಥ ಅದು ಅದರಲ್ಲಿ ವಿಚ್ ಕ್ರಾಫ್ಟ್ ಇಲ್ಲ ಅಂದರೆ ಋಗ್ವೇದಲ್ಲೂ ಇದೆ ಅದು ಪ್ರತ್ಯಂಗಿರ ಸೂಕ್ತ ಆಥುರ್ವೇದದಲ್ಲಿ ಮಾತ್ರ ಇರೋದಲ್ಲ ಋಗ್ವೇದಲ್ಲೂ ಇದೆ ಹಾಗಾದರೆ ಅದು ಕೂಡ ಬಿಟ್ಬಿಡೋದಾ ಪ್ರತ್ಯಂಗಿರ ಸೂಕ್ತ ಶತ್ರುನಾಶಕ್ಕೋಸ್ಕರ ಇರುವುದು ಹೌದು ಅದು ವಿಚ್ ಕ್ರಾಫ್ಟ್ ಒಂದು ಥರದ್ದು ಆದರೆ ನಮಗೆ ಆಗದವರಿಗೆ ಮಾಡಲಿಕ್ಕಿರುವುದಲ್ಲ ಅದು ಅದು ದೇಶ ರಕ್ಷಣೆಗೋಸ್ಕರ ಇರುವುದು ಪ್ರತ್ಯಂಗಿರ ಸೂಕ್ತ ಒಂದು ವೇಳೆ ನಮ್ಮ ದೇಶಕ್ಕೆ ಶತ್ರು ದೇಶ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ದೇಶವನ್ನು ರಕ್ಷಿಸುವುದಕ್ಕೋಸ್ಕರ ಪ್ರತ್ಯಂಗಿರ ಮಂತ್ರದಿಂದ ಅಪಿಚಾರ ಪ್ರಯೋಗ ಮಾಡ್ತಿದ್ರು ಅದು ಇಂಡಿವಿಜುವಲ್ ಆಗಿ ಮಾಡಬಾರ್ದು ಹಾಗಾಗಿ ಅದು ಕೂಡ ದೇಶದ ಜನಾಂಗದ ರಕ್ಷಣೆಗೋಸ್ಕರ ಇರೋದು ಹೊರತು ಇಂಡಿವಿಜುವಲ್ ವಿಚ್ ಕ್ರಾಫ್ಟು ವೇದದಲ್ಲಿ ಇಲ್ಲ ಹಾಗಾಗಿ ಅಥರ್ವ ವೇದ ಯಜ್ಞಕ್ಕೆ ಉಪಯೋಗ ಇಲ್ಲದ್ದು ಅನ್ನೋದು ಸರಿಯಲ್ಲ ಅದು ಅಥರ್ವ ಈಗ ಒಂದು ಯಜ್ಞದಲ್ಲಿ ನಾಲ್ಕು ಜನ ಪುರೋಹಿತರು ಇರ್ತಿದ್ದರು ಒಬ್ಬ ಹೋತ ಅಲ್ಲಿ ಅವರು ಅವಾಂತರ ಮೂರು ಮೂರು ಬೇರೆ ಪ್ರಧಾನ ಪುರೋಹಿತರು ನಾಲ್ಕು ಜನ ಹೋತ್ರ ಅದು ಋಗ್ವೇದದವನು ಆಮೇಲೆ ಅಧ್ವರಿಯು ಯಜುರ್ವೇದವ ಉದ್ಗಾತ್ರ ಸ್ವಾಮೇದವ ಆಮೇಲೆ ನಾಲ್ಕು ವೇದಗಳನ್ನು ಓದಿದವ ಅಥರ್ವೇದಲ್ಲೇ ಎಕ್ಸ್ಪರ್ಟ್ ಆದವ ಬ್ರಹ್ಮ ಈ ನಾಲ್ಕು ಜನ ಚೀಫ್ ಪ್ರೀಟ್ಸ್ ಹಾಗಾಗಿ ಇದು ಯಾವುದೂ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು ಋಗ್ವೇದ ಯಜುರ್ವೇದ ಸಾಮವೇದ ಮೂರು ಥರ ಇದು ಬಿಟ್ಟು ನಾಲ್ಕನೇ ಥರದಲ್ಲಿ ಯಾವುದೇ ಸಾಹಿತ್ಯವನ್ನು ಶಬ್ದ ಪ್ರಪಂಚದಲ್ಲಿ ಇನ್ನೊಂದು ಥರ ಮಾಡಲಿಕ್ಕೆ ಬರುವುದಿಲ್ಲ ಒಂದೊಂದು ಪದ್ಯ ಆಗಿರಬೇಕು ಒಂದೋ ಗದ್ಯ ಆಗಿರಬೇಕು ಇದ್ದೋ ಜ್ಞಾನಬದ್ಧವಾಗಿದೆ ಇನ್ನೇನು ನಾಲ್ಕನೇ ಥರ ಇದ್ದರೆ ಹೇಳಿ ಯಾರಾದರೂ ಇವತ್ತೇ ಅಲ್ಲ ಪುರುಸೋತ ನಾಳೆ ಹೇಳಿದರೂ ಆಗಬಹುದು ಸಿಕ್ಕಿದರೆ ನನಗೆ ತಿಳಿಸಿ ಅದು ಇಲ್ಲ ಅದನ್ನು ವೇದವನ್ನು ಮೂರು ಅಂತ ಹೇಳೋದು ಆಮೇಲೆ ಅವರು ಹೇಳ್ತಾರೆ ಇದನ್ನು ಸಾರ ಯಾರು ತಸ್ಯೈ ತಸ್ಯ ಸಾರೋ ಬ್ರಹ್ಮ ನೋಡಿ ಎಲ್ಲ ಹಾಗೆ ಪ್ರಜ್ಞಾತ್ಮ ಅಂತ ಮೊದಲು ಹೇಳಿದರು ಮೊದಲನೇ ರೂಪ ಜ್ಞಾನಸ್ವರೂಪ ಪ್ರಜ್ಞಾತ್ಮ ಅದರ ನಂತರ ಎರಡನೇದ್ದು ಅಕಾರ ಅಂತ ಹೇಳಿದರು ಮೂರನೇದ್ದು ಬ್ರಹ್ಮ ಅಂತ ಬ್ರಹ್ಮ ಅಂದರೆ ಜ್ಞಾನದಿಂದ ಬೃಹತ್ತಾದದ್ದು ಅದು ಯಾವುದದು ಇಲ್ಲಿ ಗರುಡನಲ್ಲಿ ಇರತಕ್ಕಂಥದ್ದು ಸಂಕರ್ಷಣ ರೂಪ ಗರುಡನಲ್ಲಿ ಸಂಕರ್ಷಣ ರೂಪ ಅದರಿಂದಲೇ ಸಂಕರ್ಷಣ ಏನು ಮಾಡ್ತಾನೆ ಕರ್ಷಣ ಮಾಡ್ತಾನೆ ದೋಷಗಳಿಂದ ನಮ್ಮನ್ನು ಕರ್ಷಣ ಮಾಡಿ ಮೇಲಕ್ಕೆ ಹೋಯ್ತಾನೆ ಆ ರೂಪ ಗರುಡ ಮೇಲಕ್ಕೆ ಹೋಗ್ತಾನೆ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾನೆ ಸಂಕರ್ಷಣ ಸೊ ಗರುಡನನ್ನು ನಿಯಮನ ಮಾಡತಕ್ಕಂಥ ಭಗವಂತನ ರೂಪ ತ್ಯ ಬ್ರಹ್ಮಾಸಾರಃ ಬ್ರಹ್ಮ ಅಲ್ಲ ಬ್ರಹ್ಮ ತಸ್ಯ ಎಲ್ಲ ವೇದ ಹೇಳುವರು ಬ್ರಹ್ಮ ಬ್ರಹ್ಮ ಹೇಳ್ತಾರೆ ಅದಕ್ಕೆ ನೆನಪು ಮಾಡ್ತಾ ಇರೋದು ನಾನು ತಪ್ಪು ವೇದಗಳನ್ನು ಹೇಳುವವರ ಸಂಖ್ಯೆ ಬಹಳ ಜಾಸ್ತಿ ಇದೆ ಬ್ರಹ್ಮ ಋಗ್ವೇದ ಆದ್ದರಿಂದ ಯಜುರ್ವೇದ ಆದರೆ ನಾನು ಸ್ಯ ತಸ್ಯಾಸ್ಯ ಸಾರಃ ಇದು ಯಜುರ್ವೇದ ತಸ್ಯಾಸ್ಯ ಸ್ಯ ಇದು ಋಗ್ವೇದ ತಸ್ಯಾಸ್ಯ ಸ್ಯ ಇದು ಸಾಮವೇದ ಸೊ ಮೂರು ಉಚ್ಚಾರ ಇದೆ ಬ್ರಹ್ಮ ಶಬ್ದಕ್ಕೆ ಆದರೆ ಎಲ್ಲವೂ ಒಂದೇ ಆಗಿಬಿಟ್ಟಿದ್ದೆ ಈಗ ಬ್ರಹ್ಮ ಅಂತ ಹೇಳ್ಬಿಡೋದು ಏನು ಹಾಹಾಕಾರ ನೋಡಿ ಭಾರಿ ಖುಷಿ ಬ್ರಹ್ಮ ಅಂತ ಹೇಳ್ಬಿಟ್ಟು ಆನಂದವೇ ಆನಂದ ಅಬದ್ಧ ಹೇಳುವುದ್ರೆಡೊಂದು ಖುಷಿ ನಮ್ಮ ಪಂಡಿತರಿಗೆ ಬ್ರಹ್ಮ ಬ್ರಹ್ಮಸಾರ ಬ್ರಹ್ಮ ಅಂತ ಹೇಳುವುದಕ್ಕೆ ಅವನು ಜ್ಞಾನದಿಂದ ಬೃಹತ್ತಾದವ ಅಂತ ಅಷ್ಟೇ ಅಲ್ಲ ಬ್ರಹ್ಮ ಅನ್ನುವ ಪುರೋಹಿತ ಇದ್ದಾನಲ್ಲ ಅವನಲ್ಲಿ ಸಂಕರ್ಷಣನ ವಿಶೇಷ ಸನ್ನಿಧಾನ ಇದೆ ಆದ್ದರಿಂದ ಅವನು ಬ್ರಹ್ಮ ಸಂಕರ್ಷಣ ಬ್ರಹ್ಮಋತ್ವೀಜಿನಲ್ಲಿ ವಿಶೇಷ ಸನ್ನಿಹಿತನಾದವ ಅದಕ್ಕೋಸ್ಕರ ಹೇಳ್ತಾರೆ ತಸ್ಮಾತ್ ಬ್ರಹ್ಮಾಣಂ ಬ್ರಹ್ಮಿಷ್ಠ ಗುರುವೀತ ಅದರಿಂದ ಯಜ್ಞದಲ್ಲಿ ಬ್ರಹ್ಮ ಇದ್ದಾನಲ್ಲ ಬ್ರಹ್ಮ ಅಂದರೆ ಸೂಪರ್ವೈಸರು ಎಲ್ಲ ವೇದಗಳವರು ಮಾಡುವ ಕ್ರಿಯೆಯಲ್ಲಿ ಎಲ್ಲಿ ತಪ್ಪು ಹೇಳಿದರೆ ಅದನ್ನು ತಿದ್ದುವ ಬ್ರಹ್ಮ ಅದವನು ಎಲ್ಲ ವೇದಗಳ ಪಾರಂಗತ ಆಗಿರಬೇಕಮ್ಮ ಆದ್ದರಿಂದ ತಸ್ಮಾತ್ ಬ್ರಹ್ಮಾಣಂ ಬ್ರಹ್ಮಿಷ್ಠ ಗುರುವೀದ ಅವನು ಬ್ರಹ್ಮಿಷ್ಠ ಎಲ್ಲ ವೇದಗಳ ಮತ್ತು ಭಗವಂತನ ವಿಷಯದಲ್ಲಿ ಸಮಸ್ತ ವಿಷಯಗಳ ಪಾರಂಗತನಾದವನನ್ನೇ ಯಜ್ಞದಲ್ಲಿ ಬ್ರಹ್ಮನನ್ನಾಗಿ ಕೂಡಿಸ್ಬೇಕು ಅಂತ ಪಾಂಡವರು ಯಜ್ಞ ಮಾಡಿದಾಗ ವೇದವ್ಯಾಸರು ಬ್ರಹ್ಮತ್ವ ಕೂತಿದ್ದರು ಅವರೇ ಸ್ವಯಂ ಬ್ರಹ್ಮ ಮತ್ತು ಇನ್ನೇನಾಗಬೇಕು ಅಂದ ಬ್ರಹ್ಮ ಆಗಬೇಕಾಗಿದ್ದರೆ ಅವನು ಎಲ್ಲ ವೇದಗಳನ್ನು ಮಾಸ್ಟರ್ ಮಾಡಿರಬೇಕು ಬ್ರಹ್ಮಿಷ್ಠ ಸಮಸ್ತ ವೇದಗಳಲ್ಲಿ ಮತ್ತು ಭಗವಂತ ವೇದ ಪ್ರತಿಪಾದ್ಯನಾದ ಭಗವಂತನಲ್ಲಿ ವಿಶಿಷ್ಟವಾದ ಜ್ಞಾನ ಪಡೆದವನು ಬ್ರಹ್ಮಿಷ್ಠ ಅಂತಹವನನ್ನು ಬ್ರಹ್ಮ ಮಾಡಬೇಕು ಯಾಕೆ ಏನ ಯಜ್ಞೇಶ ಯಜ್ಞಸ್ಯ ಯಜ್ಞಗಳಲ್ಲಿ ಏನಾಗುತ್ತೆ ಅಂದರೆ ಯಜ್ಞಗಳಲ್ಲಿ ದೋಷಗಳು ಬರಬಹುದು ದೋಷಗಳು ಬಂದಾಗ ನಾನು ಕಾಣಬೇಕಲ್ಲ ಯಜ್ಞಸಿ ಅನ್ನೋದು ಹಾಂ ಏನ ಯಜ್ಞಸ ಉಲ್ಬಣಂ ಪಶೇತು ಉಲ್ಬಣಂ ಉಲ್ಬಣ ಅಂದರೆ ದೋಷ ಅಂತ ಅರ್ಥ ದುಷ್ಟು ಬಹಳ ಯಜ್ಞ ಮಾಡುವಾಗ ತಪ್ಪು ಮಂತ್ರ ಹೇಳಿದರು ಒಬ್ಬರು ಬ್ರಹ್ಮ ಹೇಳಬಿಟ್ರೆ ಬ್ರಹ್ಮ ಹೇಳಿಬಿಟ್ರು ಕೂಡ ನಿಲ್ಲಿಸ್ಬೇಕಿಮ್ಮ ಪ್ರಾಯಶ್ಚಿತ ಮಾಡಿ ಮುಂದೆ ಹೋಗಿ ಅಂತ ಯಜ್ಞಸ್ಯ ಉಲ್ಬಣಂ ಪಶೇತು ಉಲ್ಬಣ ಅದು ಉಲ್ಬಣವು ಕೂಡ ಉಲ್ಬಣ ಅಲ್ಲ ಉದ್ಬಣ ಉದ್ಬಣ ಅನ್ನೋದು ಅದು ದಕಾರ ಲಕಾರವಾಗಿ ರೂಪಾಂತರಗೊಂಡು ವ್ಯವಹಾರದಲ್ಲಿ ಬಂದದ್ದು ಮೂಲ ಶಬ್ದ ಉದ್ಬಣ ಅದೆಲ್ಲ ಆಯಿತು ಕೇರಳದ ಪ್ರಯು ಅದು ಕೇರಳದವರು ತತ್ಸವ ಧ್ಯೇಯೋ ಯೋನ ಪ್ರಚೋದಯಾಲ್ ಹಾಗೆ ಉಲ್ಬಣಂ ತಕಾರಕ್ಕೆ ಲಕಾರ ಬಂದುಬಿಡುತ್ತೆ ಅದು ವ್ಯಾಕರಣಬದ್ಧ ಅದೇನು ತಲುಪಿಸಿ ಬೇಡ ಅಂದರೆ ಉಲ್ಬಣ ಅಂತ ನಿಷ್ಪತ್ತಿ ಇಲ್ಲ ಉಲ್ ಅಂತ ಒಂದು ಪ್ರತ್ಯಯ ಇಲ್ಲ ಉಪಸರ್ಗ ಇಲ್ಲ ಉತು ಅಂತ ಉತು ಬಣಂ ಉದ್ಬಣಂ ಅಂದರೆ ಉತ್ ಬಹಳ ಭಯಾನಕವಾದ ಅಪರಾಧ ಯಜ್ಞದಲ್ಲಿ ಏನೊಂದು ಅಪರಾಧ ಆಗೋ ಹೋಯಿತು ಯಾರೋ ಒಬ್ಬನಿಂದ ಅದನ್ನು ಗುರುತಿಸಬೇಕು ಈ ಬ್ರಹ್ಮ ಪಶ್ಯೇತ್ ಅದನ್ನು ಕಂಡು ಗುರುತಿಸಿ ತಿದ್ದಬೇಕಲ್ಲ ಆದ್ದರಿಂದ ಸಮಸ್ತ ವೇದಜ್ಞನಾದ ಬ್ರಹ್ಮನನ್ನು ಯಜ್ಞದಲ್ಲಿ ಕೂಡಿಸೀನಿ ಈಗ ಯಜ್ಞಕ್ಕೆ ಬ್ರಹ್ಮ ಬೇಡ ಬೇಡ ಯಾರೋ ಒಬ್ಬರು ಪುರೋಹಿತರು ಬಂದರೆ ಸೈ ನಾಲ್ಕು ಜನ ಪುರೋಹಿತ್ರು ಬೇಡ ಅಲ್ಲ ಯಜ್ಞಸ್ಯ ಉಲ್ಬಣಂ ಪಶ್ಯೇತ್ ಆಯಿತು ಬ್ರಹ್ಮ ವೇದಪುರುಷ ಗೊತ್ತಾಯಿತು ನಮಗೀಗ ಇನ್ನು ಕೊನೆಗೆ ಮಹಾಪುರುಷ ಮಹಾಪುರುಷ ಇತಿ ಎಂ ಅವೋಚಾಮ ಸಂವತ್ಸರ ಸಂವತ್ಸರಏ ನಾವು ಮಹಾಪುರುಷ ಅಂತ ಯಾರನ್ನು ಹೇಳಿದೆವೋ ಅದು ಸಂವತ್ಸರ ಸಂವತ್ಸರ ಕಫ್ ಪ್ರಜಾಪತಿ ಹಿಂದೆ ಬಂದಿದೆ ಸಂವತ್ಸರ ಅಂದರೆ ಚತುರ್ಮುಖನ ಹೆಸರು ಅಂತ ನಾರಾಯಣ ಉಪನಿಷತ್ನಲ್ಲಿ ಬಂದಿದೆ ಅದನ್ನೇ ಇಲ್ಲಿ ನೆನಪಿಸಿಕೊಟ್ರು ಸಂವತ್ಸರ ಅಂದರೆ ಚತುರ್ಮುಖ ಅವನು ಜೀವಕ್ಕೆ ಜೀವದ ಅಭಿಮಾನಿ ಜೀವ ಸ್ವರೂಪದ ಅಭಿಮಾನಿ ದೇವತೆ ಸಂವತ್ಸರ ಏವ ಮಹಾಪುರುಷ ಅಂದರೆ ಚತುರ್ಮುಖ ಅವನಿಗಿಂದು ಮಹಾಪುರುಷ ಯಾರು ಜೀವರಲ್ಲಿ ಅವನು ಅವನೇನು ಮಾಡ್ತಾನಪ್ಪ ಅವನು ಸಂವತ್ಸರ ಮಾಡ್ತಾನೆ ಅರೆ ಸಂವತ್ಸರ ಮಾಡೋದು ಅಂದರೆ ಸಂ ಸಂವಸ ರ ಈ ಇಷ್ಟು ಶಬ್ದಗಳು ಒಟ್ಟಾಗಿ ಸಂವಸ ರ ಏನಾಗಬೇಕಿತ್ತು ಸಂವಸದ್ರ ಆಗಬೇಕಿತ್ತಲ್ವ ಅದು ಸ್ವಲ್ಪ ತ ಆಚೆ ಆಯಿತು ಸಂವತ್ಸರ ಆಯಿತು ಸಂವಸದ್ರ ಇದು ವರ್ಣಾಗಮಃ ವರ್ಣ ವಿಪರ್ಯಚ್ಛ ಅಕ್ಷರ ಬರುತ್ತೆ ಅಥವಾ ಇದ್ದದ ಆಚೈಚೆ ಹೋಗುತ್ತೆ ಯಾವುದರಲ್ಲಿ ನಿರುಕ್ತದಲ್ಲಿ ನಿರುಕ್ತಂ ಪಂಚವಿಧಂ ಪ್ರಕಿರ್ತಿಥ್ ಇದು ವರ್ಣ ವಿಪರ್ಯ ಆಯಿತು ಸಂವಸದ್ರ ಸಂವಸದ್ರ ಹೋಗಿ ಸಂ ವತ್ಸರ ಆಯಿತು ಆ ಪ್ರಕಾರ ಮತ್ತೆ ಬರಬೇಕಾ ಮೊದಲು ಬಂತು ಸಂವತ್ಸರ ಅಂತ ಶಬ್ದ ಏನರ್ಥ ಅದರದ್ದು ಸಂವಸಧ್ರತೆ ದಾತೃತ್ವಾ ಸಂವತ್ಸರ ಇತಿ ಯಾರು ಅವನು ಮಹಾಪುರುಷ ಇಲ್ಲಿ ಕೂತು ಏನು ಮಾಡ್ತಾನೆ ನಮಗೆ ಗರುಡ ವೇದ ಹೇಳ್ತಾನೆ ಶೇಷ ಮಾತಾಡಲಿಕ್ಕೆ ಬಿಡ್ತಾನೆ ಇವನು ಶಿವ ಶರೀರಕ್ಕೆ ಶ್ ತಾಕತ್ತು ಕೊಡ್ತಾನೆ ಇವನು ಮಹಾಪುರುಷ ಏನು ಮಾಡ್ತಾನೆ ಕೆಲವರು ಏನು ಮಾಡದೆ ಮಹಾಪುರುಷರಾಗ್ತಾರೆ ಹಾಗೆಯೋ ಏನಾದ್ರು ಉಂಟು ಕಾರ್ಯಕ್ರಮ ಇವರದ್ದು ಅದಕ್ಕೆ ಹೇಳಿದರು ಇವ ಸಂವಸಂತಹ ಯಾರು ಚೆನ್ನಾಗಿ ಬದುಕುತ್ತಾರೋ ಅವರು ಸಂವಸತ್ ಅಲ್ವಾ ವಸತಿ ಇತಿ ವಸನ್ನು ಸಮ್ಯಕ್ ವಸತಿ ಇತಿ ಸಂವಸನ್ ಯಾರು ಚೆನ್ನಾಗಿ ಬದುಕುತ್ತಾರೋ ಅವರು ಸಂವಸಂತರು ಸಂವಸನ್ ಚೆನ್ನಾಗಿ ಬದುಕೋದು ಅಂದರೆ ಭಗವಂತ ಮೆಚ್ಚುವಂತೆ ಭದ್ರಂ ಕರ್ಣೇಭಿ ಶೃಣಿಯಾಮಯ ಶೃಣಿಯಾ ಮೇವಾ ಭದ್ರಂ ಪಕ್ಷೇಮ ಅಕ್ಷಭಿರಿ ಜತ್ರ ದೇವರು ಮೆಚ್ಚುವಂತೆ ಬದುಕೋದು ಅಂದರೆ ಧರ್ಮದ ನಡೆಯಲ್ಲಿ ತಪ್ಪು ದಾರಿಯಲ್ಲಿ ನಡೆಯದೆ ಸ್ವಚ್ಛವಾದ ಸಾತ್ವಿಕವಾದ ನಡೆಯಲ್ಲಿ ಬದುಕುವವರು ಸಂವತ್ತುಗಳು ಸಂವಸತ್ತುಗಳು ಅವ್ರಿಗೆ ಏನು ಮಾಡ್ತಾನೆ ರದ ರಮ್ ಅಂದರೆ ಆನಂದ ದ ಅಂದರೆ ಕೊಡುವುದು ಯಾರು ಶಾಸ್ತ್ರೀಯವಾಗಿ ಬದುಕ್ತಾರೆ ಅವರಿಗೆ ಜೀವನದಲ್ಲಿ ಸುಖವನ್ನು ಕೊಡ್ತಾನೆ ಅದನ್ನೇ ಹೇಳ್ತಾರೆ ಅಲ್ಲಿ ಯಾರು ಹಾಗೆ ನಡೆಯೋಲ್ಲ ಅವರಿಗೆ ಶಿಕ್ಷೆ ಕೊಡ್ತಾನೆ ಅದರಿಂದ ಶಾಸ್ತ್ರೀಯ ವಿಧಿವಿಧಾನಗಳನ್ನು ಅನುಸರಿಸುವವನನ್ನು ರಕ್ಷಣೆ ಮಾಡುವುದು ಆ ದಾರಿ ತಪ್ಪಿದವನಿಗೆ ಶಿಕ್ಷಣೆ ಮಾಡುವುದು ಮಹಾಪುರುಷನ ಕೆಲಸ ಆ ಬ್ರಹ್ಮ ಅದನ್ನು ಮಾಡ್ತಾನೆ ಅಂತ ಅದನ್ನು ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರಧ್ವಂಸೆಯನ್ನು ಅನ್ಯಾಭೂತಾನಿ ಐಕ್ಯಾಭಾವೆಯನ್ನು ಅನ್ಯಾನಿ ಭೂತಾನಿ ಯಾರು ಭಗವಂತನಿಗೆ ವಿರುದ್ಧವಾಗಿ ಬದುಕುತ್ತಾರೆ ಭಗವಂತನನ್ನು ನಿರ ಒಂದು ನಿರಾಕರಣೆ ಮಾಡಿ ಅಥವಾ ಭಗವಂತನನ್ನು ದ್ವೇಷ ಮಾಡಿ ಯಾರು ಒಂದು ಹೇಳಿ ಈಗ ಹಸುರರೆಲ್ಲ ದೇವರನ್ನು ಒಪ್ಪುತ್ತಾರೆ ಅದರ ದ್ವೇಷ ಮಾಡ್ತಾರೆ ಕೆಲವರು ಮನುಷ್ಯರಿದ್ದಾರೆ ದೇವರನ್ನೇ ಒಪ್ಪೋಲ್ಲ ಅಂದರೆ ದೇವರನ್ನು ಒಪ್ಪದವರು ಮತ್ತು ದೇವರನ್ನು ಒಪ್ಪಿ ದೇವರನ್ನು ದ್ವೇಷ ಮಾಡುವವರು ಇವರೆಲ್ಲ ಚೆನ್ನಾಗಿ ನಡೆಯದೇ ಇರುವವರು ಭಗವಂತನು ಮೆಚ್ಚದಂಥ ಬದುಕನ್ನು ಬದುಕುವವರು ಅವರ ಸಂಬ ಸತ್ತು ಅಲ್ಲ ಏನು ಮಾಡ್ತಾನೆ ಪ್ರಧ್ವಂಸೆಯನ್ನು ಅವನು ನಾಶ ಮಾಡಿಬಿಡ್ತಾನೆ ಅಂದರೆ ಧ್ವಂಸ ಮಾಡುವುದು ಅಂದರೆ ಜೀವವನ್ನು ಧ್ವಂಸ ಮಾಡ್ಲಿಕ್ಕೆ ಬರುವುದಿಲ್ಲ ಅದು ನಮಗೆ ಗೊತ್ತಿದೆ ಬ್ರಹ್ಮನಿಗೆ ಗೊತ್ತಿಲ್ವ ಜೀವನನ್ನು ನಾಶ ಮಾಡಲಿಕ್ಕೆ ಬರುವುದಿಲ್ಲ ಧ್ವಂಸ ಮಾಡುವುದು ಅಂದರೆ ಅವನನ್ನು ತಮಸ್ಸಿಗೆ ತಳ್ಳುವುದು ಅವನು ಪಾಪ ಮಾಡಿದ್ದಾನೆ ಹೋಗುವುದರ ಕಕ್ಕೆ ಪ್ರಧ್ವಂಸೆಯನ್ನು ಅವನನ್ನು ಈಗ ನಶ್ಯತಿ ಅನ್ನೋದಕ್ಕೆ ಭಾಷಕರ ಅರ್ಥ ಬರೀತಾರೆ ಗೀತೆಯಲ್ಲಿ ನಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತಿ ಸಾಯೋದೇ ಇಲ್ಲ ಆದರೆ ಅನರ್ಥಕ್ಕೆ ಅವನನ್ನು ನರಕಾದಿ ಅನರ್ಥಕ್ಕೆ ತಳ್ಳಿಬಿಡ್ತಾನೆ ಇನ್ನು ಭಗವಂತನ ಸಮ್ಮಸತ್ತು ಚೆನ್ನಾಗಿ ಬದುಕೋರನ್ನು ಅನ್ಯ ಐಕ್ಯ ಭಾವೆಯನ್ನು ಅನ್ಯಾನಿ ಐಕ್ಯ ಭಾವೆಯನ್ನು ಇದು ಭಾಳ ಜನ ಸಂಸ್ಥ ಪಂಡಿತರಿಗೆ ಇದನ್ನು ವಿಗ್ರಹ ಮಾಡೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ಇದು ಚುಪ್ರತಿ ಅಂತ ಅದು ಶಬ್ದ ಅನೈಕ್ಯಂ ಐಕ್ಯಂ ಭಾವೈತಿ ಇತಿ ಐಕ್ಯ ಭಾವೈತಿ ಅದು ಕ್ಷಿಪ್ರತೆ ಬಂದಾಗ ಈ ಕಾರವರೆ ಐಕ್ಯ ಭಾವತೆ ಆಗಬೇಕು ಐಕ್ಯ ಐಕ್ಯಭಾವತೆ ಆಗೋದಿಲ್ಲ ಅಂತ ಭ್ರಮೆ ಭಾಳ ಜನ ಪಂಡಿತರಿಗೆ ಇದನ್ನು ವ್ಯಾಖ್ಯಾನ ಮಾಡುವನೆಲ್ಲ ಜಾರಿ ಬಿದ್ದಿದ್ದಾರೆ ಐಕ್ಯಂ ಅನೈಕ್ಯಂ ಐಕ್ಯಂ ಭಾವೈತಿ ಐಕ್ಯಂ ಭಾವೈತಿ ಇದು ಕ್ಷಿಪ್ರತ್ಯೆಯ ಕ್ಷಿಪ್ರತ್ಯ ಕೆಲವು ಕಡೆ ಆಕಾರ ಬರುತ್ತದೆ ಈ ಕಾರ್ಯ ಬರಬೇಕು ಅಂತ ನಿಯಮ ಇಲ್ಲ ವ್ಯಾಕರಣದಲ್ಲೇ ಒಪ್ಕೊಂಡಿದ್ದಾರೆ ಅದನ್ನು ಏನು ಸಪತ್ರ ಆಗರೌತಿ ನಿಷ್ಪತ್ರ ಆಗರೌತಿ ಆಗೋಲ್ಲ ಸೊ ಕೆಲವು ಕಡೆ ಆಕಾರ ಬರುತ್ತೆ ಆಕಾರ ಬರುವುದನ್ನು ಲಿಸ್ಟ್ ಮಾಡಿದ್ದಾನೆ ಪಾಣಿಯನಿ ಅವನಿಗೆ ಮರ್ತ ಹೋಗಿದೆ ಇದೊಂದು ಬಿಟ್ಟುಬಿಟ್ಟಿದ್ದಾನೆ ಇದನ್ನು ಸೇರಿಸ್ಬೇಕು ಐಕ್ಯ ಭಾವೈತಿ ತತ್ರಾಪಿ ಈ ಈಕಾರ ಆಕಾರೋ ಭಾವತಿ ಎಂದು ಸೇರಿಸ್ಬೇಕು ಅವನು ಅನೈಕ್ಯಂ ಐಕ್ಯಂ ಭಾವಯತೆ ಅಂದರೆ ಅವನು ಐಕ್ಯವನ್ನು ಹೊಂದ್ತಾನೆ ಆದರೆ ಐಕ್ಯವನ್ನು ಹೊಂದೋಲ್ಲ ಯಾಕೆಂದ್ರೆ ಅಭೂತ ತದ್ಭಾವೇ ಚುಹಿ ಅಂತ ಚಿಪ್ಪೆ ಬರೋದು ಅದು ಒಂದು ತಪ್ಪು ವಾರ್ತೀಕಾರ ಹೇಳಿದ ಯಾವುದು ಅಭೂತವೋ ಯಾವುದು ಆಗುವುದಿಲ್ಲವೋ ಅದು ಆದಾಗ ಕ್ಷಿಪರ್ತೆ ಅಂತ ಆಗದೆ ಆಗೋದು ಹೇಗೆ ವಾರ್ತೀಕಾರನಿಗೂ ಸರಿ ಸಂಸಮರ್ಥ ಹೋಯ್ತಾ ಅಭೂತ ತದ್ವದ್ಭಾವೇ ಚುಹಿ ಅಂತ ಹೇಳಬೇಕು ಇದು ಕರೆಕ್ಟಾದ ಸೂತ್ರ ವಾರ್ತೀಕವು ಸರಿಯಲ್ಲ ಅಭೂತ ತದ್ವದ್ಭಾವೇ ಯಾವುದು ಅಲ್ಲವೋ ಅದು ಅದರಂತೆ ಆಗುವುದು ಈಗ ಉದಾಹರಣೆಗೆ ವಿಧು ವಲಯೀಕೃತ ವಾಸುಕಿ ಇಂಥ ಕೆಟ್ಟ ತರ್ಕಶಾಸ್ತ್ರದಲ್ಲಿ ಹೇಳ್ತಾರೆ ವಲಯೀಕೃತ ವಾಸುಕಿ ಅಂದರೆ ಬಳೆ ಆಗುವುದಲ್ಲ ಬಳೆ ಹಾಗೆ ಆಗುವುದು ವಾಸುಕಿ ಕೈಗೆ ಬಳೆ ಹಾಗೆ ತದ್ವದ್ಭಾವ ತದ್ಭಾವ ಇಡೀ ಕ್ಷಿಪ್ರತ್ಯದ ಪ್ರಪಂಚದಲ್ಲೇ ತದ್ಭಾವ ಇಲ್ಲ ಅದರಿಂದ ಅಭೂತ ತದ್ಭಾವೆ ಅನ್ನುವುದನ್ನು ಕಥಹಂಚಿತು ತಪ್ಪು ಅಂತ ತೆಗೆದು ಬಿಸಾಡಿ ಇಲ್ಲ ಅಂದರೆ ಕೂಡಿಸ್ಬೇಕು ಅಂದರೆ ಭಾವೆ ಅಂತ ಅರ್ಥ ಮಾಡಬೇಕು ತಸ್ಯ ಭಾವ ಅಲ್ಲ ತದ್ವದ್ಭಾವ ಹಾಗೆ ಇಲ್ಲಿ ಅನೈಕ್ಯಂ ಐಕ್ಯಂ ಭಾವ ಐತಿ ಅಂತ ವಸ್ತುತಃ ಒಂದಾಗುವುದಿಲ್ಲ ಯಾವುದು ಕೂಡ ಯಾವುದು ಎರಡು ಒಂದು ಆಗುವುದಿಲ್ಲ ಒಂದು ಎರಡು ಆಗುವುದಿಲ್ಲ ಇದು ಸೃಷ್ಟಿಯ ನಿಯಮ ಯಾವತ್ತೂ ಎರಡು ಒಂದು ಆಗುವುದಿಲ್ಲ ಇದ್ರನ್ನು ತೋರಿಸಿ ನಾನು ನನಗೆ ಗೊತ್ತಿಲ್ಲ ಎರಡು ಒಂದು ಆಗುವುದಿಲ್ಲ ಒಂದು ಎರಡಾಗುವುದಿಲ್ಲ ಅದರಿಂದ ಅನೈಕ್ಯಂ ಎರಡು ಎರಡೇ ಆಗಿರುತ್ತೆ ಆದರೂ ಭಾವ ಐತಿ ಒಂದಾಗತ್ತೆ ಎರಡು ಎರಡಾಗಿಯೇ ಇದ್ದು ಒಂದಾಗತ್ತೆ ಅಂದರೆ ಏನರ್ಥ ಅವನು ಮುಕ್ತಿಯಲ್ಲಿ ಸ್ಥಾನೈಕ್ಯ ಪಡೀತಾನೆ ಮತ್ತೆಐಕ್ಯ ಪಡೀತಾನೆ ಎರಡು ಬೇರೆ ಬೇರೆ ಇದೆ ಅದರ ಐಕ್ಯ ಇದೆ ಸ್ಥಾನೈಕ್ಯ ಐಕ್ಯ ಭಿನ್ನನಾಗಿದ್ದರೂ ಸ್ಥಾನೈಕ್ಯ ಐಕ್ಯದಿಂದ ಐಕ್ಯಂ ಭಾವ ಐತಿ ಅದರಿಂದ ಐಕ್ಯ ಭಾವೆಯನ್ನು ಸಮಸ್ತ ಪದ ಅದು ಚಿಪ್ರತ್ಯವಾದ ಸಮಸ್ತ ಪದ ಕ್ಷಿಪ್ರತಯಕ್ಕೆ ಬಂದ ಈ ಕಾರ ಹೋಗಿ ಆಕಾರ ಬಂದಿದೆ ಅಷ್ಟೇ ಅದು ಒಂದು ಅಪೂರ್ವವಾದ ಪ್ರಯೋಗ ಅದೊಂದು ಸೂತ್ರ ಬರಿಬೇಕಿತ್ತು ಪಾಣಿನಿಗೂ ಮರೆತು ಹೋಯ್ತು ಏನು ಮಾಡೋದು ಪಾಪ ಮನುಷ್ಯ ಅಲ್ವಾ ಅವನು ಮರೆತು ಹೋಗುತ್ತೆ ಏನು ಮಾಡೋದ ಐಕ್ಯಭಾವೆಯನ್ನು ಪ್ರಧ್ವಂಸೆಯನ್ನು ಅನ್ಯಾಭೂತಾನಿ ಐಕ್ಯ ಭಾವವನ್ನು ಅನ್ಯಾನಿ ಈಗ ಅರ್ಥ ಆಯ್ತು ನಮಗೆ ಒಂದು ಯಾರು ಭಗವಂತನ ದಾರಿಯನ್ನು ಬಿಟ್ಟು ಹೋಗ್ತಾನೆ ಅವನನ್ನು ನಾಶ ಮಾಡ್ತಾನೆ ಅಂದರೆ ನರಕಾದಿಗಳಿಗೆ ತಲ್ತಾನೆ ಹೋಗು ನರಕಕ್ಕೆ ಅಂತ ಯಾರು ಭಗವಂತ ಸಾಕ್ತಾನೆ ಅವನನ್ನು ಭಗವಂತನ ಮಧ್ಯೇಕ ಸ್ಥಾನಕ್ಕೆ ಎಲ್ಲ ಕೊಟ್ಟು ಉದ್ಧಾರ ಮಾಡ್ತಾನೆ ಆದ್ದರಿಂದ ಆಯಿತು ಸಂವತ್ಸರ ಅವನ ಹೆಸರು ಅರ್ಥ ಅವನು ಏನು ಮಾಡ್ತಾನೆ ಅಂತ ಗೊತ್ತಾಯಿತು ಅವನಿಗೆ ತಸ್ಯ ಆದಿತ್ಯೋ ರಸ ಅವನಿಗೆ ರಸ ಯಾರು ಆದಿತ್ಯ ಅಂದರು ಆದಿತ್ಯ ಅಂದೇಳಿ ವಾಸುದೇವ ಆಯಿತು ಸಂಕರ್ಷಣ ಆಯಿತು ಪ್ರದ್ಯು ಅನಿರುದ್ಧ ಆಯಿತು ಉಳಿದಿರೋನು ಪ್ರದ್ಯುಮ್ನ ಆದಿತ್ಯ ಅಂದರೆ ಇದು ಮತ್ತೆ ವಿಚಿತ್ರವಾದದ್ದು ಆದಿತ್ಯ ಅನ್ನೋದಕ್ಕೆ ಆದಿತ್ವಾ ಆದಿತ್ಯ ಅಂತ ಆದಿತ್ಯ ಇದೆ ಅನೇಕ ಬಗೆಯ ನಿರ್ವಚನಗಳನ್ನು ಹೇಳ್ತಾರೆ ಆದರೆ ವಾಸ್ತವಿಕವಾಗಿ ಇದು ವ್ಯಾಕರಣ ಪ್ರಕಾರ ಆಗೋಲ್ಲ ನೀವು ಮತ್ತೆ ಮನೆ ಹೋಗಿ ವ್ಯಾಕರಣ ನೋಡಿ ತಲೆ ಬೀಸಿ ಮಾಡಿಕೊಳ್ಬೇಡಿ ಆದೌ ಭವ ಆದಿತ್ಯ ತತ್ರತ್ಯ ಆಗುವುದಿಲ್ವಾ ಹಾಗೆ ಆದಿತ್ಯ ಅದು ವ್ಯಾಕರಣ ಪ್ರಕಾರ ಆಗೋಲ್ಲ ಬನ್ನಂಜಯ ಪ್ರಕಾರ ಆಗುತ್ತೆ ಆದವು ಭವ ಆದಿತ್ಯ ಅದು ಸೂತ್ರ ಬರೆದಿಲ್ಲ ಪಾಳಿನೇ ಬರೀರಿ ನೀವು ಬರೀರಿ ಏನು ಎಲ್ಲ ಅವನೇ ಬರೀಬೇಕಾ ಅದು ರೂಪ ಉಂಟ ನೀವು ಒಂದು ವ್ಯಾಕರಣ ಬರೀರಿ ಆದವು ಇತ್ಯುಪಲಕ್ಷಣ ತತ್ರತ್ಯ ಅತ್ರತ್ಯ ಹೇಗಾಗುತ್ತೆ ಆದಿತ್ಯ ಅಂತೂ ಆಗುತ್ತೆ ಎಲ್ಲಕ್ಕಿಂತ ಮೊದಲು ಇದ್ದವ ಅಂತರ್ಥ ಇದು ಬನ್ನಂಜಯ ವ್ಯಾಕರಣ ಇನ್ನು ಪಾಳನೀಯ ವ್ಯಾಕರಣ ಪ್ರಕಾರ ಆದವು ತತಃ ಯಮಯತಿತಿ ಇತಿ ಆದಿತ್ಯ ಎಲ್ಲಕ್ಕಿಂತ ಮೊದಲಿರುವವ ಎಲ್ಲ ಕಡೆ ತುಂಬಿರುವವ ಎಲ್ಲವನ್ನು ನಿಯಮಿಸುವ ಆದವು ತತಃ ಯಮಯತಿ ಇತಿ ಆದಿತ್ಯ ಇದು ಪಾಂಡನೀಯ ವ್ಯಾಕರಣ ಪ್ರಕಾರ ಯಾಕೆಂದರೆ ಒಂದು ವಿಷಯ ನಾನು ಯಾಕೆ ಹೀಗೆ ಹೇಳಿದೆ ತಮಾಷೆಗೋಸ್ಕರ ಹೇಳ್ತಾ ಇಲ್ಲ ವೇದಕ್ಕೆ ಪಾಂಡನೀಯ ವ್ಯಾಕರಣವನ್ನು ಅನ್ವಯ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಪಾಂಡನೀಯ ವ್ಯಾಕರಣ ವೇದಕ್ಕೆ ಬಹಳ ಕಡೆ ಅನ್ವಯ ಆಗೋದಿಲ್ಲ ಅದು ಲೌಕಿಕ ವ್ಯವಹಾರಕ್ಕೆ ಅನ್ವಯ ಆಗುತ್ತೆ ಅಷ್ಟೇ ವೇದದಲ್ಲಿ ಅದಕ್ಕೆ ಅವನೇ ಬಹುಲಂ ಛಂದಸಿ ಬಹುಲಂ ಛಂದಸಿ ಹನ್ನೆರಡು ಸೂತ್ರ ಬರೀತಾನೆ ಬಹುಲಂ ಛಂದಸಿ ಬಹುಲಂ ಛಂದಸಿ ಅಯ್ಯೋ ವೇದದಲ್ಲಿ ಬೇರೆ ಥರ ಆಗುತ್ತೆ ತುಂಬ ಥರ ಆಗತ್ತೆ ಏನು ಮಾಡಬೇಕು ಪಾಪ ಅವನ ಚೌಕಟ್ಟಿಗೆ ಸಿಗಲಿಲ್ಲ ವೇದ ಆದ್ದರಿಂದ ನೀವು ವೇದದ ಪದಗಳಿಗೆ ಪಾಣಿನೀಯ ಪ್ರಕಾರವೇ ನಿಷ್ಪತ್ತಿ ಮಾಡತಕ್ಕ ಚಟ ಬೆಳೆಸಿಕೊಳ್ಳಬೇಡಿ ಅದಕ್ಕೋಸ್ಕರ ಅದೇ ಇದು ನನ್ನ ನಿಷ್ಪತ್ತಿ ಇದು ಶಾಸ್ತ್ರ ಅವಿರುದ್ಧ ಆದರೆ ಯಾವ ನಿಷ್ಪತ್ತಿಯನ್ನು ಒಪ್ಪುವುದು ಅದಕ್ಕೆ ಯಾರು ಹಿನ್ನವರು ಹೇಳಿದ ನಿಷ್ಪತ್ತಿ ಆಗಬೇಕಾಗಿಲ್ಲ ಅದರಿಂದ ಆದಿತ್ಯ ಅಂದರೆ ಇನ್ನೊಂದೇನು ಆದಿತ್ಯನಲ್ಲಿ ಈಗ ಬ್ರಹ್ಮನಲ್ಲಿರುವ ಬ್ರಹ್ಮ ಬ್ರಹ್ಮಋತ್ವಿಕನಲ್ಲಿರುವವ ಬ್ರಹ್ಮ ಸಂಕರ್ಷಣ ಆದಿತ್ಯನಲ್ಲಿರುವವ ಆದಿತ್ಯ ಪ್ರದ್ಯುಮ್ನ ಪ್ರದ್ಯುಮ್ನ ಆದಿತ್ಯನಲ್ಲಿ ಇದ್ದು ಚತುರ್ಮುಖನನ್ನು ನಿಯಂತ್ರಿಸ್ತಾ ಇದ್ದಾನೆ ಆದಿತ್ಯ ನಾಮಕನಾಗಿ ಆದರೆ ವಾಸ್ತವಿಕವಾಗಿ ಅವರು ಹೇಳ್ತಾರೆ ಸಹಶ್ಚಾಂ ಶರೀರ ಪ್ರಜ್ಞಾತ್ಮ ಎಸ ಆಿತ್ಯ ಏಕಮೇತದಿತಿ ವಿದ್ಯಾತ್ ಸುಮ್ಮನೆ ಯಾರು ಬೇರೆ ಬೇರೆ ತಿಳ್ಕೋಬೇಡಿ ಅನಿರುದ್ಧ ಅಂತ ಹೇಳಿದೆವು ಪ್ರಜ್ಞಾತ್ಮ ಆದಿತ್ಯ ಅಂತ ಹೇಳಿದೆವು ಪ್ರದ್ಯುಮ್ನ ಅನಿರುದ್ಧ ಬೇರೆ ಪ್ರದ್ಯುಮ್ನ ಬೇರೆ ಅನ್ನ ಎಲ್ಲ ಒಂದೇ ಏಕಂ ಏತದಿತಿ ಅವರು ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಭಗವಂತನ ಬೇರೆ ಬೇರೆ ರೂಪಗಳು ಏಕಮೇತದಿತಿ ವಿದ್ಯಾತ್ ತಸ್ಮಾತ್ ಆ ಪ್ರತಿ ಪ್ರತಿ ಆದಿತ್ಯ ಅನ್ನೋ ಅದನ್ನೇ ಆದಿತ್ಯ ಪ್ರತಿಪ್ರತಿ ಆದಿತ್ಯಸೆ ರೂಪಂ ಬಹುತೇನು ಆದಿತ್ಯ ಪ್ರತಿಯೊಬ್ಬರ ಕಣ್ಣಲ್ಲಿ ಆದಿತ್ಯ ಇದ್ದಾನೆ ಅನಿರುದ್ಧ ಎಲ್ಲಿದ್ದಾನೆ ಆದಿತ್ಯನೂ ಇದ್ದಾನೆ ಅಷ್ಟೇ ಅಲ್ಲ ಅಲ್ಲಿರುವ ಆದಿತ್ಯನೂ ಕೂಡ ಪ್ರತಿಯೊಬ್ಬನಿಗೂ ಎದುರು ನೀವು ಯೋಚನೆ ಮಾಡೋದು ಸೂರ್ಯ ನನ್ನೆದುರೇ ಇರೋದು ಅಂತ ಪ್ರತಿಯೊಬ್ಬ ಬೆಳಗಾತೆ ಎದ್ದು ಪ್ರತಿಯೊಬ್ಬರಿಗೂ ಸೂರ್ಯ ನನ್ನೆದುರೇನೇನೇ ನನ್ನ ಎದುರು ಹಾಗೆ ಪ್ರ ಅನಿರುದ್ಧನನ್ನು ನೋಡುವುದವನು ನಿಮ್ಮನ್ನಲ್ಲ ನೀವು ತಿಳ್ಕೋದು ಸೂರ್ಯ ನನ್ನನ್ನೇ ನೋಡ್ತಾ ಇದ್ದಾನೆ ನಮ್ಮ ಸೆಲ್ಫಿಶ್ನೆಸ್ ಅಷ್ಟು ಭಯಾನಕ ಸೂರ್ಯ ನನ್ನನ್ನೇ ನೋಡೋದು ನೋಡಿ ನನ್ನನ್ನೇ ನೋಡ್ತಾ ಇದ್ದಾನೆ ಅಂತ ಎದ್ದುಕೊಂಡು ಬೀಗುತ್ತಾನೆ ಮನುಷ್ಯ ಆದರೆ ಒಳಗಿರತಕ್ಕ ಪ್ರದ್ಯುಮ್ನ ರೂಪವನ್ನು ಅನಿರುದ್ಧ ಅಲ್ಲಿ ಇರತಕ್ಕ ಪ್ರದ್ಯು ಅನಿರುದ್ಧ ಇಲ್ಲಿರುವ ಅಲ್ಲಿರುವ ಪ್ರದ್ಯುಮ್ನ ಇಲ್ಲಿರುವ ಅನಿರುದ್ಧನನ್ನು ನೋಡ್ತಾನೆ ಅಷ್ಟೇ ಅಲ್ಲ ಇಲ್ಲಿರುವ ಪ್ರದ್ಯುಮ್ನನ್ನು ನೋಡ್ತಾನೆ ಆದಿತ್ಯನೇ ಚಕ್ಷುರ್ಭೂತ್ವ ಕಣ್ಣಿನಲ್ಲಿ ಪ್ರದ್ಯುಮ್ನ ಇದೆ ಹೀಗೆ ನಮ್ಮ ದೇಹದೊಳಗೆ ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಭಗವಂತ ಚತುರ್ಮೂರ್ತಿಯಾಗಿ ತುಂಬಿದ್ದಾನೆ ಇಲ್ಲಿಗೆ ಮುಗಿಸೋಣ ಇವತ್ತು ಯಾಕೆಂದರೆ ಸಮಯ ಆಗೋಯ್ತು ಮುಂದೆ ಇದನ್ನು ಉಪಾಸನೆಯಲ್ಲಿ ಸಂಧಿಯ ಉಪಾಸನೆ ಯಾಕೆಂದ ಸಂಹಿತೆ ಸಂಧಿಯ ಉಪಾಸನೆಯಲ್ಲಿ ಈ ಚತುಷ್ ನಾಲ್ಕು ಜನರನ್ನು ಹೇಗೆ ಕೂಡಿಸುವುದು ಅನ್ನುವಂಥದ್ದು ಮುಂದೆ ಬರುತ್ತೆ ಅದನ್ನು ದೇವರು ನಡೆಸಿದರೆ ನಾಳೆ ದಿವಸ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು